नमस्कार मेगा सुद्दी विशेष चर्चा कार्यक्रम के स्वागत नानु संपत् वंडारु राज्य राजधानी सिलिकॉन सिटी आईटी सिटी गार्डन सिटी अंत करेसिकोळ्ळुवंत बेंगळूरु याव रीति आगिदे मळेयिंद एनुवंतदागि निम्मेल्लरिगू कूड गोत्तिरुवंत विचार ಕಳೆದ 4-5 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತ ಭಾರಿ ಮಳೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ ಅವಾಂತರಗಳ ಸುರಿಮಳೆಯ ಸೃಷ್ಟಿಯಾಗಿದೆ ಜನ ಒದ್ದಾಡ್ತಾ ಇದ್ದಾರೆ ರಸ್ತೆ ಮೇಲೆಲ್ಲ ನೀರು ಮನೆಯೊಳಗೆ ಕೊಳಚೆ ನೀರು ನುಗ್ಗಿದೆ ಹೆಂಗಪ್ಪ ಬದುಕು ಸಾಕಿಸೋದು ಬೆಂಗಳೂರಿನಲ್ಲಿ ಅಂತ ಹೇಳಿ ಲೆಕ್ಕಾಚಾರ ಹಾಕುವ ದಿನಗಳು ಬಂದ್ಬಿಟ್ಟಿದೆ ಇದೆ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದೆ ನಮ್ಮ ಚರ್ಚಾ ವಿಷಯ ಮಳೆ ಅವಾಂತರ ಸಂಚಾರ ದುಸ್ತರ ಅಬ್ಬರದ ವರ್ಷದಾರಿಗೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ ರಸ್ತೆ ಮೇಲೆ ನೀರು ಕಣ್ಣು ಹಾಯಿಸದಲ್ಲಲ್ಲ ಕಾಣ್ತಾ ಇರೋದು ನೀರು ನದಿಯಂತಾಗಿದೆ ಸಿಲಿಕಾನ್ ಸಿಟಿಯ ರಸ್ತೆಗಳು ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಹಾಗಾದ್ರೆ ಮನೆಗಳಿಗೆ ಕೊಳಚೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ ರಣಮಳೆಯಿಂದ ಮತ್ತೆ ಹದಗೆಟ್ಟಿವೆ ರಸ್ತೆಗಳು ಮೊದಲೇ ಸರಿಯಿಲ್ಲದ ರಸ್ತೆಗಳು ಈಗ ಮಳೆ ಬಂದಿದೆ ಡಾಂಬರು ಕಿತ್ತು ಹೋಗಿದೆ ಹೆಂಗಪ್ಪ ಸಂಚಾರ ಮಾಡೋದು ಎಲ್ಲಿ ಗುಂಡಿಗಳಿವೆ ಅಂತ ಹೇಳಿ ಗೊತ್ತಾಗೋದು ಇಲ್ಲ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ ಚರಂಡಿ ವ್ಯವಸ್ಥೆ ಬೆಂಗಳೂರಿನಲ್ಲಿ ಸಮರ್ಪಕವಾಗಿಲ್ಲ ಎನ್ನುವಂತದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಗೊತ್ತಾಗುತ್ತೆ ಪ್ರತಿ ಬಾರಿ ಮಳೆ ಬಂದಾಗಲೂ ಗೊತ್ತಾಗುತ್ತೆ ಪಾಲಿಕೆಯವರಾಗಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಂಡ್ರು ಅದರ ಬಗ್ಗೆ ಮಳೆ ಬಂತು ರಸ್ತೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಮರುದಿನ ನೀರೆಲ್ಲ ಇಳಿದು ಹೋಗುತ್ತೆ ಆವಾಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಪರಿಸ್ಥಿತಿ ಸರಿ ಹೋಯ್ತು ಅಂತ ಆ ಪ್ರಾಬ್ಲಮ್ ಮತ್ತೆ ನೋಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಮಳೆ ಬೆಂಗಳೂರಿನಲ್ಲಿ ಬರಬೇಕು ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ ಬೆಂಗಳೂರನ್ನ ಯಾವ ಯಾವ ಹೆಸರುಗಳಿಂದ ಕರೀತಾರೆ ಐಟಿ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ವ್ಯಾಲಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಸಿಕೊಳ್ಳುವಂತ ಸಿಟಿ ನಮ್ಮ ಇಂತ ಸಿಟಿಯಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇರುವಂತ ಅವ್ಯವಸ್ಥೆ ಬಗ್ಗೆ ಜನರು ಧ್ವನಿ ಎತ್ತಿದ ಟ್ರಾಫಿಕ್ ಕಿರಿಕಿರಿಯಿಂದ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ಗಮನಿಸಿದ್ರಿ ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿ ಮಾಡಿರುವಂತ ಅವಾಂತರದ ಬಗ್ಗೆ ಇದೆ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ ಮೊದಲನೇದಾಗಿ ಖಾಸಗಿ ಉದ್ಯೋಗಿ ಆಗಿರುವಂತ ಶಿವರಾಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಭರವಸೆಯ ಸಂಸ್ಥಾಪಕರಾಗಿರುವಂತ ಸುನೀಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗಮನಿಸ್ತಾ ಇದ್ದೀರಿ ಸುನೀಲ್ ಅವರೇ ಎಷ್ಟೆಲ್ಲ ಅವಾಂತರಗಳು ನಮ್ಮ ಸಿಟಿಯಲ್ಲಿ ಸೃಷ್ಟಿಯಾಗಿದೆ ಅಂತೇಳಿ ನಿಜಕ್ಕೂ ಜನ ಪರದಾಡ್ತಾ ಇದ್ದಾರೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಮಳೆ ಬರುತ್ತೆ ಪ್ರಕೃತಿ ಸಹಜ ಮಳೆ ಬಂದೇ ಬರಬೇಕು ಬಂದ್ರೆ ಒಳ್ಳೆಯದು ಆದರೆ ಇಲ್ಲಿರುವಂಥ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತೇಳಿ ಏನು ಹೇಳ್ತೀರಾ ಈ ಅವ್ಯವಸ್ಥೆ ಬಗ್ಗೆ ಸೊ ಒಂದೇನೆಂದರೆ ಇದಕ್ಕೆ ಮೇಯ್ನ್ ಯಾರಂದರೆ BBMP ಅವರು ಹೌದು ಸೊ ಅವ್ರು ನೋಡ್ಕೋಬೇಕಾಗಿತ್ತು ಬಟ್ ಏನಂದರೆ ಇಲ್ಲಿ ನಮ್ಮಲ್ಲಿ BBMPನೇ ಇಲ್ಲ ತುಂಬ ವರ್ಷಗಳಾಗೋಯ್ತು ಎಲೆಕ್ಷನ್ಸ್ ಆಗಲಿಲ್ಲ ಅಥವಾ ಒಬ್ಬರು ಮೇಯರ್ ಇಲ್ಲ ಬ್ಯಾಂಗ್ಳೂರಿಗೆ ಸೊ ಎಂಡ್ ಆಫ್ ದ ಡೇ ನಾವು ಇವಾಗ ಯಾರನ್ನ ಬ್ಲೇಮ್ ಮಾಡಬೇಕು ಸೊ ಯಾರಾದರೂ ಒಬ್ಬರು ಅಥಾರಿಟಿ ಇದ್ದು ಓಕೆ ಅವ್ರು ಇನ್ಚಾರ್ಜ್ ಇದ್ದು ಅವ್ರು ನೋಡ್ಕೊತಾರೆ ಅನ್ನೋಂಗಿದ್ರೆ ಓಕೆ ಫೈನ್ ಅವ್ರನ್ನ ಕ್ವಶನ್ ಮಾಡ್ಬೋದು ಇದೊಂಥರ ಬ್ಯಾಂಗ್ಳೂರ್ ಅಪ್ಪ ಅಮ್ಮ ಇಲ್ದಿರೋ ಅನಾಥ ಮಗು ಆಗಿಬಿಡಿದೆ ಇವಾಗ ಹೇಳೋ ಮೇಯರ್ ಇಲ್ಲ ಲೈಕ್ ಏನೋ ಲೈಕ್ ಯಾರನ್ನಾದ್ರು ಕ್ವಶನ್ ಮಾಡಬೇಕು ಅಂದರೆ ಕಾರ್ಪೊರೇಟರ್ಗಳಿಲ್ಲ ಯಾರೂ ಇಲ್ಲ ಸೊ ಇವಾಗ ಏನು ಮೋರಿಗಳು ನೋಡ್ತಿದ್ದೀವಿ ಅಥವಾ ರಾಜಕಾಲುವೆಗಳು ಏನು ನೋಡ್ತಿದ್ದೀವಿ ಅದೆಲ್ಲ ಎವ್ರಿ ಡೇ ರೋಡ್ಗಳ ಥರ ಯಾವುದು ಕ್ಲೀನ್ ಆಗುವಂಥ ಒಂದು ಇದಲ್ಲ ಸೊ ಇವಾಗ ಯಾವುದೇ ರೋಡ್ನ ನೋಡಿದ್ರು ಕೂಡ ಎವ್ರಿ ಡೇ BBMP ವರ್ಕರ್ಸ್ ಬರ್ತಾರೆ ಅಥವಾ ಲೈಕ್ ಏನು ಪೌರರು ಇದ್ದಾರೆ ಅವ್ರು ಬರ್ತಾರೆ ಕ್ಲೀನ್ ಮಾಡ್ತಾರೆ ಬಟ್ ಈ ಮೋರಿಗಳು ಅಥವಾ ರಾಜಕಾಲುವೆಗಳ ಬಗ್ಗೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಅಲ್ಲಿ ಹೂಳೆತ್ತೋ ಕೆಲಸಗಳಾಗಿರ್ಬೋದು ಎಷ್ಟು ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ನಡೆಯಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಏನು ಸೋ ಕಾಲ್ಡ್ ವೃಷಭಾವತಿ ನದಿ ಇದೆ ಇವತ್ತು ವೃಷಭಾವತಿ ಮೋರಿ ಆಗೋಗಿದೆ ಸೊ ಅದು ಏನಕ್ಕಾಯಿತು ಅಥವಾ ಅಲ್ಲಿರೋ ಅಷ್ಟು ಗಲೀಜುಗಳನ್ನ ಯಾವ ಕ್ಲೀನ್ ಮಾಡ್ತಾರೆ ಪೀರಿಯೋಡಿಕಲಿ ಅದ್ರ ಬಗ್ಗೆ ಏನಾದರೂ ಒಂದು ಎಕ್ಸಾಮಿನೇಷನ್ಸ್ ಆಗುತ್ತಾ ಅಥವಾ ಕ್ಲೀನ್ ಆಗುತ್ತಾ ಯಾವುದೂ ಇಲ್ಲ ಸೊ ಯಾವ್ದಾದ್ರು ಒಂದು ಹೆಣ ಸಿಗಬೇಕು ಮೋರಿ ಪಕ್ಕ ಅಥವಾ ಇನ್ಯಾವ್ದಾದ್ರು ಏನಾದರೂ ಸಿಗಬೇಕು ಅವಾಗ ವೃಷಭಾವತಿ ನದಿ ತುಂಬ ಹೆಸರು ಏನು ಫೇಮಸ್ ಆಗ್ತದೆ ಬಿಟ್ಟರೆ ಅದನ್ನು ಬಿಟ್ಟು ಇನ್ನು ಯಾವ ವಿಷಯಗಳಿಗೂ ಆ ನದಿನ ಒಂದು ಕ್ಲೀನ್ ಮಾಡೋದು ಬಿಟ್ಬಿಡಿ ಲೈಕ್ ಅದನ್ನು ಅಟ್ಲೀಸ್ಟ್ ಮೇಂಟೈನ್ ಮಾಡೋ ಒಂದು ಇದು ಕೂಡ ಇಲ್ಲ ಸೊ ಹಾಗಿದ್ದಾಗ ನೀರು ಎಲ್ಲಿಗೆ ಹೋಗಬೇಕು ಎಲ್ಲೂ ಹೋಗದೆ ಅದು ಲೈಕ್ ರೋಡಲ್ಲಿ ನಿಂತ್ಕೋಬೇಕು ಒಂದೇನು ಹೇಳ್ತಾರೆ ಅಂದರೆ ಈ ಮಳೆ ನೀರಿಗೆ ಮತ್ತು ಆನೆಗೆ ತುಂಬ ಒಳ್ಳೆ ಮೆಮೊರಿ ಪವರ್ ಇದೆ ಅಂತ ಹೇಳ್ತಾರೆ ಏನಕ್ಕಂದರೆ ಆನೆ ನೀವಿನ್ನೂ ಲೈಕ್ 3 ವಂಶ ಅದನ್ನು ಬಿಟ್ಟು ನೆಕ್ಸ್ಟು ಯಾವುದೋ 4th ಜನ್ರೇಷನ್ ಬಂದರೂ ಕೂಡ ಅದೆಲ್ಲಿ ವಾಸ ಮಾಡ್ತಿತ್ತು ಅದರ ಹಳೆ ಜನ್ರೇಷನ್ನು ಅದೇ ದಾರಿಲಿ ನಡ್ಕೊಂಡು ಹೋಗುತ್ತಂತೆ ಅದೇ ಥರ ಮಳೆ ನೀರು ಕೂಡ ನೀವು ಏನೇ ಡಾಂಬರೀಕರಣ ಮಾಡಿದ್ರು ಏನೇ ಮೋರಿಗಳು ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದ್ರ ತನ್ನ ಮೊದಲನೇ ಸಲ ಎಲ್ಲಿತ್ತು
ಅದೇ ರೀತಿಯಲ್ಲಿ ಅರಿಯುತ್ತೆ ಸೊ ಹಾಗಿದ್ದಾಗ ಬೆಂಗಳೂರಲ್ಲಿ ಲೈಕ್ ಏನು ಮೋರಿಗಳು ಮಾಡ್ಕೊಂಡಿದೀವಿ ಅಥವಾ ಏನು ರೋಡ್ಗಳು ನೋಡ್ತಿದೀವಿ ಇದೆಲ್ಲ ಡೆವಲಪ್ಮೆಂಟ್ ಹೆಸರಲ್ಲಿ ಲೈಕ್ ತುಂಬಾ ಹಳೆ ಸಲೆಗಳನ್ನು ಮುಚ್ಚಾಕಿ ಕಟ್ಟಿರುವಂತ ಪ್ರದೇಶಗಳು ಸೊ ಹಾಗಾಗಿ ಯಾವುದೇ ಒಂದು ನಗರ ನೋಡಿದ್ರು ಕೂಡ ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲೇ ನೋಡಿದ್ರು ಜೈನಗರ ಆಗಿರ್ಬೋದು ನಮ್ಮ ಮಲ್ಲೇಶ್ವರಂ ಆಗಿರ್ಬೋದು ಈ ರೀತಿ ಏರಿಯಾಗಳಲ್ಲಿ ಯಾಕೆ ಇರ್ತಾರೆ ಪ್ರಾಬ್ಲಮ್ಗಳು ತುಂಬ ಕಡಿಮೆ ಆಗುತ್ತೆ ಯಾಕಂದ್ರೆ ಅದು ತುಂಬ ಸುಸಜ್ಜಿತವಾಗಿ ನಗರಕ್ಕೆ ಅಂತಾನೆ ಕಟ್ಟಿದಂತ ಏರಿಯಾಗಳು ಸೊ ಅದನ್ನು ಬಿಟ್ಟು ನೀವು ಯಾವುದು ಇವಾಗ ವೈಟ್ ಫೀಲ್ಡ್ ನೋಡ್ತಿದ್ದೀರಾ ಅಥವಾ ಈಗೇನು ಮನೆತಾ ಟೆಕ್ ಪಾರ್ಕ್ ಹಾಗೆ ಹೀಗೆ ಅಂತ ಲೈಕ್ ಅಲ್ಲಿ ಏನೋ ಬೋಟಲ್ಲಿ ಹೋಗಬೇಕು ಅಂತ ಏನು ಟ್ರೋಲ್ ಆಗ್ತಿದೆ ಕಾರ್ಪೊರೇಟ್ ಎಂಪ್ಲಾಯೀಸ್ ಕಡೆಯಿಂದ ನಾರ್ತ್ ಇಂಡಿಯನ್ಸ್ ಕಡೆಯಿಂದ ಅದೆಲ್ಲ ಯಾರು ನಮ್ಮ ಕೆಂಪೇಗೌಡರು ಕಟ್ಟಿದಂಥ ಏರಿಯಾಗಳಲ್ಲ ಅಥವಾ ಯಾವುದು ಸುಸಜ್ಜಿತವಾಗಿ ಪ್ಲ್ಯಾಂಡ್ ಆಗಿ ಕಟ್ಟಿದಂಥ ನಗರಗಳಲ್ಲ ಅದೆಲ್ಲ ನಮ್ಮ ಆಸೆಗಳಿಗೆ ಅಥವಾ ನಮ್ಮ ದುರಾಸೆಗಳಿಗೆ ನಾವು ಸಿಟಿನ ಏನೋ ಸೈಟ್ ಮಾಡಿಕೊಂಡು ಅಲ್ಲಿ ಮಾಲ್ಗಳು ಮಾಡಿಕೊಂಡು ಅಥವಾ ಅಲ್ಲಿ ಕಾಂಪ್ಲೆಕ್ಸ್ಗಳು ಮಾಡಿಕೊಂಡು ಮೋರಿಗೆ ಒಂದು ಎರಡು ಅಡಿ ಜಾಗ ಸಿಕ್ಕರೆ ಸಾಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಕಟ್ಟಿದಂಥ ಇದು ಸೊ ಹಾಗಿದ್ದಾಗ ಪ್ಲ್ಯಾನಿಂಗ್ ಆಗಿರ್ಬೋದು ಎಕ್ಸಿಕ್ಯೂಷನ್ ಆಗಿರ್ಬೋದು ಅಥವಾ ನಾಳೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಆದಮೇಲೆ ಚೆಕ್ ಮಾಡೋ ಅಥಾರಿಟಿ ಆಗಿರ್ಬೋದು ಯಾವುದು ಕೂಡ ಇಲ್ಲಿ ಪ್ಲೇಸಲ್ಲಿಲ್ಲ ಸೊ ಹಾಗಿದ್ದಾಗ ಬೆಂಗಳೂರವರು ಇದನ್ನು ಎಕ್ಸ್ಪೆಕ್ಟ್ ಮಾಡದೆ ಬೇರೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಈ ರೀತಿ ಪ್ರಾಬ್ಲಮ್ಗಳು ಯಾಕೆ ಹೈಲೈಟ್ ಆಗುತ್ತೆ ಅಂದರೆ ಇಲ್ಲೆಲ್ಲೂ ನೀರು ಹೋಗ್ಲಿಕ್ಕೆ ಬೇರೆ ಜಾಗ ಇಲ್ಲ ನಮ್ಮಲ್ಲಿ ಒಂದು ಇಲ್ಲಿ ನಮ್ಮಲ್ಲಿ ಏನು ಆ್ಯಸ್ ಅ ಸಿಟಿಸನ್ಸ್ ನಾವು ಮಳೆ ನೀರು ಕೊಯ್ಲುಗಳನ್ನ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಲ್ಲ ಸೊ ಹಾಗಾಗಿ ನಮ್ಮ ಮನೆ ನೀರಿಂದ ಹಿಡಿದು ಮೋರಿಲಿ ಹೋಗೋ ನೀರವರೆಗೂ ಎಲ್ಲ ಕೂಡ ಅದು ರೋಡಲ್ಲೇ ಹೋಗಬೇಕು ಬಿಟ್ಟರೆ ಇಲ್ಲೂ ಜಾಗ ಇಲ್ಲ ಸೊ ಮೊದಲು ಅಟ್ಲೀಸ್ಟ್ ಇಲ್ಲಿ ನಾವು ಇಂಗುಗುಂಡಿಗಳಿರ್ತಿತ್ತು ಪಾರ್ಕ್ಗಳಲ್ಲಿ ಅಥವಾ ಲೈಕ್ ಏನು ಉದ್ಯಾನವನಗಳು ಅಂತ ಕರೀತಾರೆ ಅಲ್ಲಿ ಇಂಗುಗುಂಡಿಗಳನ್ನ ಮಾಡ್ತಿದ್ರು ಮಳೆ ಬಂದರೆ ಅದು ಸ್ಟೋರ್ ಆಗ್ತಿತ್ತು ಅದ್ರ ಜೊತೆಗೆ ಲೈಕ್ ಏನು ಮಳೆ ನೀರು ಕೊಯ್ಲಿನ ಪದ್ಧತಿಗಳಿರ್ತಿತ್ತು ಸೊ ಹಾಗಾಗಿ ಅದು ಸ್ಟೋರ್ ಆಗ್ತಿತ್ತು ತುಂಬ ವಾಟರ್ ಸೇವ್ ಆಗ್ತಿತ್ತು ಮಳೆಯಿಂದ ಬಂದಂಥ ನೀರು ಆ್ಯಂಡ್ ಜೊತೆಗೆ ಮರುಪೂರ್ಣಕ್ಕದಕ್ಕೂ ಬಳಕೆ ಆಗ್ತಿತ್ತು ಬಟ್ ಇವಾಗ ಅದು ಯಾವ ವ್ಯವಸ್ಥೆಗಳು ಕೂಡ ಇಲ್ಲ ಸೊ ಹಾಗಾಗಿ ಅದು ರೋಡಲ್ಲೇ ನಿಲ್ಲಬೇಕು ಬರೇ ಆಪರ್ಚುನಿಟೀಸ್ ಆಗಲಿ ಅಥವಾ ಬೇರೆ ಇನ್ನೊಂದು ಮಾರ್ಗ ಆಗಲಿ ಮಳೆಗೂ ಇಲ್ಲ ಸೊ ಹಾಗಿದ್ದಾಗ ಲೈಕ್ ಇದನ್ನು ಓವರಾಲ್ ಆಗಿ ಕಂಟ್ರೋಲ್ ತೊಗೊಬೇಕಾಗಿರೋ ಗೌರ್ಮೆಂಟ್ ಅವರು ಅಥವಾ ಲೈಕ್ ನಮ್ಮ ಬ್ಯಾಂಗ್ಳೂರ್ ಅಂತ ನೋಡಿಕೊಂಡ್ರೆ BBMP ಬಟ್ ಅದೊಂದು ಮೇಯರ್ ಅನ್ನೋ ಪೊಸಿಷನ್ನು ಇಲ್ಲ ಎಲೆಕ್ಷನ್ಸ್ ಆಗಿ ವರ್ಷಗಳಾಗೋಯ್ತು ಇವತ್ತೇನು ನೋಡ್ತಿದ್ರು ನಾವು ಬರೀ ಮೂಡ ಅದು ಇದು ಅಂದ್ಕೊಂಡು ಬೇರೆ ಜಗಳಗಳಾಗ್ತಿದ್ದೆ ಬಿಟ್ಟರೆ ಬೆಂಗಳೂರಿಗೊಬ್ಬ ಮೇಯರ್ ಬೇಕು ಅನ್ನೋ ಒಂದು ಥಾಟ್ ಕೂಡ ಜನಗಳಿಗಿಲ್ಲ ಇವತ್ತು ಮರ್ತೇ ಹೋಗಿದ್ದೀವಿ ಹಾಗಿದ್ದಾಗ ಇದು ಸರ್ವೇ ಸಾಮಾನ್ಯ ಶಿವರಾಮ್ ಅವರೇ ಗಮನಿಸ್ತಾ ಇದ್ರಿ ಎಷ್ಟೆಲ್ಲ ಅವ್ಯವಸ್ಥೆಗಳು ಇದೆ ಅಂತೇಳಿ ರಸ್ತೆ ಮೇಲೆ ಚರಂಡಿ ಒಳಗೆ ನೀರು ಹರ್ಕೊಂಡು ಹೋಗ್ಬೇಕಾಗಿರುವಂತ ನೀರು ರಸ್ತೆ ಮೇಲೆ ಹರ್ಕೊಂಡು ಹೋಗುತ್ತೆ ಇದೇನು ರಸ್ತೆನಾ ನದಿಯಾ ಅಂತೇಳಿ ವಾಸ ಆಗುತ್ತೆ ಗುಂಡಿ ಇದ್ರು ಗೊತ್ತಾಗಲ್ಲ ಏನಿದ್ರು ಗೊತ್ತಾಗಲ್ಲ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ನೀವೇನು ಹೇಳ್ತೀರಾ ಇದೇನಂತಂದ್ರೆ ಆರು ತಿಂಗಳಿಗೆ ಒಂದ್ಸತಿ ಬಂದು ಚೆಕ್ ಮಾಡಬೇಕು ಹೌದು ರಸ್ತೆ ಗುಂಡಿ ಆಗಿದ್ರು ಕೂಡ ಈಗ ಏನು ಮೊನ್ನೆ ತೆಗಿತಾರೆ ಮೋರಿಯಿಂದ ಅದೇ ತರ ಚರಂಡಿನೂ ಆರು ತಿಂಗಳು ಬಂದು ಚೆಕ್ ಮಾಡಬೇಕು ಅವರು ಎಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇಲ್ಲ ನೀರು ಅನ್ನೋದನ್ನ ಆ ಟೀಮ್ ಬೇಕು ಫಸ್ಟ್ ಆಫ್ ಆಲ್ ಆ ಟೀಮೇ ಇಲ್ಲ ಒಂದು ಕ್ರಾಸ್ ಚೆಕ್ ಮಾಡೋ ಟೀಮ್ ಇಲ್ಲ ಅದು ನೋಡುವಂಥ ಟೀಮ್ ಇಲ್ಲ ಅದು ಲೀಡರ್ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಯಾರಿಗೋ ಕಂಪ್ಲೇಂಟ್ ಕೊಟ್ರೆ ನಾವು ಸಾರ್ವಜನಿಕ ಕಂಪ್ಲೇಂಟ್ ಕೊಟ್ರೆ ನಾವು ಹೋಗ್ಬಿಟ್ಟು ರಿಸೀವ್ ಮಾಡ್ತಾರೆ ಅಷ್ಟೇ ಕಂಪ್ಲೇಂಟ್ನ ಅವರು ತೆಗೆದು ಸೈಡಿಗೆ ಬಿಡ್ತಾರೆ ಆಮೇಲೆ ನಾವು ಮತ್ತೆ ಕಾಲ್ ಮಾಡ್ತೀವಿ ಕಾಲ್ ರಿಸೀವ್ ಮಾಡೋದಿಲ್ಲ ಮತ್ತೆ ಆಫೀಸ್ಗೆ ಹೋಗ್ತೀವಿ ಮತ್ತೆ ಸಿಗೋದಿಲ್ಲ ಅವರು ಸೊ ಈ ಥರ ವ್ಯವಸ್ಥೆ ಆಗ್ತಿದೆ ಅಲ್ಲಿ ಈ ಥರ ವ್ಯವಸ್ಥೆ ಇರೋದ್ರಿಂದ ಆ ಲೀಡರ್ಶಿಪ್ ಬೇಕೇ ಬೇಕು ಅಲ್ಲಿ ಆಮೇಲೆ ನಾವು MLA ಅಲ್ಲಿರೋ ನಾವು MLA ಕೂಡ ಹೋದ್ರು ಕೂಡ ಅವರು ಒಂದು ಎರಡು ಮೂರು ಮಾತು ಹೇಳ್ತಾರೆ ಬಟ್ ಅಲ್ಲಿ ಯಾವುದೇ ರೀತಿ ಆಕ್ಷನ್ ತೊಗೊಳ್ಳೋದಿಲ್ಲ ಅಲ್ಲಿ ಬಟ್ ನಮ್ದೇನಂತಂದ್ರೆ ಮೇಜರ್ ಆಗಿ ಅಲ್ಲೆಲ್ಲಿ ನೀರು ಬ್ಲಾಕ್ ಆಗಿದೆ ಅದನ್ನ ಕ್ರಾಸ್ ಚೆಕ್ ಮಾಡಿ ಅದನ್ನ ರೆಡಿ ಮಾಡುವಂತ ಕೆಲಸ ಫಸ್ಟ್ ಆಗಬೇಕು ಆ ಥರ ಆದರೆ ಸ್ವಲ್ಪ ಎಲ್ಲ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಬೋದು ಪೂರ್ತಿ ಅವಾಯ್ಡ್ ಆಗುವಂದೊಂದು ಸುಳ್ಳಾಗತ್ತೆ ಎಸ್ ಎಸ್ ಸಮಸ್ಯೆಗಳು ಸಾಕಷ್ಟು ಇವೆ ನೀವು ಕೂಡ ಖಾಸಗಿ ಉದ್ಯೋಗಿ ಆಗಿರೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಮಳೆ ಬರುತ್ತೆ ಎಷ್ಟೆಲ್ಲ ಕಷ್ಟ ಅನುಭವಿಸಿದಿರಿ ಅಂತೇಳಿ ಖಂಡಿತ ಸರ್ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಮೇಜರ್ ಆಗಿ ಮಳೆ ಬಂದರೂ ಎಲ್ಲ ಸೈಡಲ್ಲಿ ಹಾಕ್ಬಿಟ್ಟಿರ್ತಾರೆ ಮಳೆ ನಿಂತ ಮತ್ತೆ ಹೋಗ್ತೀವಲ್ವ ಟ್ರಾಫಿಕ್ ತುಂಬ ಜಾಮ್ ಆಗುತ್ತೆ ಆಮೇಲೆ ಇನ್ನೊಂದು ಬೇರೆದವ್ರು ಕೂಡ ಅಂಸ್ಕೊಂಡಿರ್ತವೆ ಹಳ್ಳ ದಿನ ಗೊತ್ತಾಗೋದಿಲ್ಲ ನೀರು ಕೂತ್ಕೊಳ್ಳುತ್ತೆ ಟೂ ವೀಲರ್ ಹೋಗುತ್ತೆ ಫೋರ್ ವೀಲರ್ ಹೋಗುತ್ತೆ ಒಟ್ಟಿನಲ್ಲಿ ಹಳ್ಳ ದಿನ ಏನಾಗುತ್ತೆ ಒಬ್ಬೊಬ್ಬ ಬ್ರೇಕ್ ಆಗ್ತಾನೆ ಏನೊಬ್ಬ ಬಂದು ಹೊಡಿತಾನೆ ಅಲ್ಲೊಂದು ಸೀನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಮತ್ತೆಷ್ಟು ಜಾಮ್ ಆಗುತ್ತೆ ಬಟ್ ಅಲ್ಲಿ ಜಾಸ್ತಿ ಮೋರಿಗಿಂತ ಹಳ್ಳ ದಿಣ್ಣೆನ ಜಾಸ್ತಿ ಆಗ್ಬಿಟ್ಟಿದೆ ಈ ನೀರು ನಿಂತ್ಕೊಳ್ಳೋದು ಹಳ್ಳ ದಿನ ಹಳ್ಳ ಅದ ನೀರು ನಿಂತ್ಕೊಳ್ಳುತ್ತೆ ಅದನ್ನ ಎಲ್ಲೂ ಕೂಡ ಹಳ್ಳ ಮುಚ್ಚಾದ ಕೆಲಸ ಆಗಲಿ ಆ ಥರದ್ದು ಏನೂ ಮಾಡಿಲ್ಲ ಅದು ತುಂಬ ಸಮಸ್ಯೆ ರೆಗ್ಯುಲರ್ ಆಗಿ ಸಮಸ್ಯೆ ನಾವುಗಳು ಯೂಸ್ ನೋಡ್ತಿರೋದು ಅದನ್ನು ಎಸ್ ಎಸ್ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಸ್ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ ಮನ್ವಿತಾ ಮಾಸಗೌಡ ಅವರು ಮನಃಶಾಸ್ತ್ರಜ್ಞರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಕಳೆದ ಒಂದು ವಾರದಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿತಾ ಇರುವಂಥ ಮಳೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಎಷ್ಟೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ ಜನ ಸಮಸ್ಯೆಯಲ್ಲಿದ್ದಾರೆ ಏನು ಹೇಳ್ತೀರಾ ಮೇಡಮ್ ಈ ಸಿಚುವೇಶನ್ಗಳನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಮಳೆ ನಮ್ಮ ಕೈಯಲ್ಲಿಲ್ಲ ಹೌದು ಪ್ರಕೃತಿ ಸಹಜ ಹೌದು ಆದರೆ ಇವಾಗ ಬೆಂಗಳೂರು ಒಂದು ನಗರ ಅಂತಾನೆ ಬೆಳೀತಾನೆ ಇದೆ ಖಂಡಿತ ವರ್ಷಕ್ಕೂ ಬೆಳೀತಾ ಇದೆ ಈ ವರ್ಷ ಮುಂದಿನ ವರ್ಷ ಇನ್ನೂ ಬೆಳೆಯುತ್ತೆ ನಮ್ಮ ಮೂಲ ಸೌಕರ್ಯನ ಸರಿ ಮಾಡ್ಕೊಬೇಕು ಖಂಡಿತ ಇನ್ನೊಂದು ಎಲ್ಲಿ ತುಂಬಾ ಹಳೆ ಬೆಂಗಳೂರು ಅಂದ್ರೆ ಈ ಅವಿನ್ಯೂ ರೋಡು ತಿಗಳೂರುಪೇಟೆ ಅಥವಾ ಬಳೆಪೇಟೆ ಕಾಟನ್ ಪೇಟೆ ಅಂತ ಕಡೆ
ನೀರು ಬಂದಿದ್ದು ಸರಾಗವಾಗಿ ಹೋಗುತ್ತೆ ಸರ್ ಆದ್ರೆ ಹೊಸ ಬಡಾವಣೆ ಇದೆಯಲ್ಲ ಅಲ್ಲಿ ಮಾತ್ರ ನೀರು ನಿಂತಿರುತ್ತೆ ಖಂಡಿತ ಕ್ಯಾಲ್ಕುಲೇಷನ್ ಎಲ್ಲ ತಪ್ಪಾಗಿದೆ ಅಂತ ಅನ್ಸುತ್ತೆ ಪ್ಲಾನ್ ಇಲ್ಲ ಪ್ಲಾನ್ ಇಲ್ಲ ಅಥವಾ ಪ್ಲಾನ್ ಇದ್ರೂನು ನಾನು ಒಂದು ನೋಡಿದ್ದೆ ಸರ್ ಜಯನಗರದಲ್ಲಿ ಒಂದು ತುಂಬಾ ಫೇಮಸ್ ಒಂದು ಅದು ಕ್ಲಬ್ ಅಂದ್ರೆ ಜನ ಹೋಗಿ ಬಂದು ಮಾಡುವಂತದ್ದು ಅಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಕೆಳಗಡೆ ಈ ಆಪ್ಟಿಕ್ ಫೈಬರ್ಸ್ ನೆಲ್ಲ ಅದರ ಕೆಳಗಡೆ ತಗೊಂಡಿದ್ರು ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಗೆ ಯಾಕೆ ಅವರಷ್ಟು ಜಾಗ ಕೊಟ್ಟಿದ್ದಾರೋ ಅದಕ್ಕೆ ಅನುಗುಣವಾಗಿ ಆ ಕೆಲಸ ಅಲ್ಲಿ ಇಲ್ಲ ಬೇರೆದೇನೋ ಇವರು ಟು ಸೇವ್ ಟ್ಯಾಕ್ಸ್ ಓ ಏನೋ ಗೊತ್ತಿಲ್ಲ ಸರ್ ಬಟ್ ಈ ತರ ವೈರಸ್ ಎಲ್ಲ ಹೋದಾಗ ಅಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ಸಾಧ್ಯತೆ ಕಡಿಮೆ ಇರುತ್ತೆ ಇನ್ನೊಂದು ಕಡೆ ನೋಡಿದ್ದೆ ಸರ್ ಈ ಕಾಂಕ್ರೀಟ್ ಎಲ್ಲ ಇರುತ್ತಲ್ಲ ವೇಸ್ಟ್ ಏನಂತ ಹೇಳ್ತಾರೆ ಬಿಲ್ಡಿಂಗ್ ಒಡೆದಾಗ ಅದನ್ನ ತಗೊಂಡ್ಬಂದ್ಬಿಟ್ಟು ಎಲ್ಲಿ ಸ್ವಲ್ಪ ಓಪನಿಂಗ್ ಇರುತ್ತೋ ಅಲ್ಲಿ ಬಂದ್ಬಿಟ್ಟು ಹಾಕ್ಬಿಡ್ತಾರೆ ಕಾಂಕ್ರೀಟ್ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿ ಆಗ್ಬಿಟ್ಟು ಮತ್ತೆ ನೀರು ಹೋಗೋದನ್ನ ನಿಲ್ಲಿಸುತ್ತೆ ಈ ತರ ಎಲ್ಲ ನಮ್ಮ ಜನರೇ ಒಂದಷ್ಟು ತಪ್ಪು ಹೆಜ್ಜೆ ಇಟ್ಟು ನಮ್ಮ ಬೆಂಗಳೂರು ಅಂತ ಒಂದು ಸುಂದರ ನಗರಿಗೆ ತೊಂದ್ರೆ ಎಲ್ಲೋ ಆಗಕ್ಕೆ ಕಾರಣ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಮೇಡಂ ಸಾಕ ಸಮಸ್ಯೆಗಳು ನಮ್ಮ ಬೆಂಗಳೂರಿನಲ್ಲಿದೆ ಸುನಿಲ್ ಅವರೇ ಈಗ ನಮ್ಮ ಬೆಂಗಳೂರು ಬೆಳಿತಾ ಇದೆ ಐ ಟಿ ಸಿಟಿ ಇಂಡಸ್ಟ್ರಿಯಲ್ ಕಾರಿಡಾರ್ ಎಲ್ಲವೂ ಕೂಡ ಆಗ್ತಾ ಇದೆ ಈಗ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದೆ ಅದು ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ಮೇನ್ ಆಗಿ ಇಲ್ಲಿ ಬೇಕಾಗಿರೋದು ಬೇಸಿಕ್ ಫೆಸಿಲಿಟೀಸ್ ಅಂದರೆ ನಾವೀಗ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ರೋಡ್ ಬೇಕು ಆದರೆ ಇಂಥ ರೋಡ್ಗಳನ್ನು ನೋಡಿದಾಗ ಇಲ್ಲಿ ನೀರು ತುಂಬಿಕೊಂಡೇ ಇರುತ್ತೆ ಇದರಲ್ಲಿ ಹೆಂಗಪ್ಪ ಹೋಗೋದು ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳು ಇದೇ ರೀತಿ ಮಳೆ ಬಂದರೆ ಹೆಂಗಪ್ಪ ಕತೆ ಏನು ಹೇಳ್ತೀರಾ ಅಂತೇಳಿ ಆಕ್ಚುಲಿ ಬ್ಯಾಂಗ್ಳೂರ್ ಏನಿದೆ ಈ ವೆದರು ತುಂಬ ದಿ ಬೆಸ್ಟ್ ವೆದರ್ ಇಡೀ ವರ್ಲ್ಡ್ ಅಲ್ಲಿ ಅನ್ನೋ ರೀಸನ್ಗೆ ಬ್ರಿಟಿಷರ್ಸು ಇದನ್ನ ಒಂಥರ ಲೈಕ್ ಏನು ಅವರ ವಿಂಟರ್ ಕ್ಯಾಂಪ್ ಅಥವಾ ಸಮ್ಮರ್ ಕ್ಯಾಂಪ್ಸ್ಗಳಿಗೆ ಯೂಸ್ ಮಾಡಿದಂಥ ಪ್ಲೇಸು ಸೊ ಆ ರೀತಿ ಇದ್ದಂಥ ನಗರ ಇವತ್ತು ಮಳೆ ಬಂದು ಹಿಂಗೆ ನಿಂತಿದೆ ಅಂದರೆ ಲೈಕ್ ಇದಕ್ಕೇನಕ್ಕೆ ಕಾರಣ ಅಂದರೆ ಒಂದು ನಮ್ಮ ಡೆವಲಪ್ಮೆಂಟ್ ಹೆಸರು ನಾವು ಮಾಡಿರೋ ಅವಾರ್ ತಪ್ಪುಗಳು ಸೊ ಏನಂದರೆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನೀವಲ್ಲಿ ನೋಡ್ತಿದ್ದೀರಾ ಮರಗಳು ವಿಜುವಲ್ಸಲ್ಲಿ ತೋರಿಸ್ತಿದ್ದಾರೆ ಪ್ರತಿಯೊಂದು ಮರಗಳ ಪಕ್ಕನೂ ಸಿಮೆಂಟಿಂದ ಕವರ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಮರಕ್ಕೆ ಈವನ್ ಇಫ್ ದರ್ ಇಸ್ ಅ ಟ್ರೀಯಲ್ಲಿ ಅದಕ್ಕೆ ಮಳೆ ನೀರನ್ನ ಹಿಂಕೊಳ್ಳೋ ಕೆಪಾಸಿಟಿ ಇಲ್ಲ ಸೊ ಏನಾಗುತ್ತೆ ಮಳೆ ನೀರು ಎಷ್ಟೇ ಬಂದ್ರೂ ಕೂಡ ಎಂಡ್ ಆಫ್ ದ ಡೇ ಮರಗಳ ಡ್ಯೂಟಿ ಏನು ಆ ಮಳೆ ನೀರನ್ನ ಹಿಡಿದು ತನ್ನ ಬೇರಲ್ಲಿ ಹಿಡಿದಿಟ್ಕೊಂಡು ಭೂಮಿನ ಫಲವತ್ವಾಗಿಸೋದು ಅಥವಾ ಅದನ್ನ ಎಲ್ಲಿನ ನೀರಿನ ಸೆಲೆಗಳಿದೆ ಅದಕ್ಕೆ ತಲುಪಿಸುವಂತ ಕೆಲಸ ಯೂಶಲಿ ಬೇರ್ಗಳು ಮಾಡುತ್ತೆ ಬಟ್ ನೀವು ಈ ತರ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ಅಥವಾ ಅದ್ರ ಸುತ್ತ ಲೈಕ್ ಏನು ಈ ತಾರು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಮುಚ್ಚಿಬಿಟ್ರೆ ನೀರು ಹೆಂಗೆ ಭೂಮಿ ಒಳಗೆ ಹಿಂಗೆ ತಟ್ಲೀಸ್ಟು ಸೊ ಅದಕ್ಕೆ ಹೋಗ್ಲಿಗೆ ಒಂದೇ ಸೋರ್ಸು ಮೋರಿಗಳು ಈಗ ಮೋರಿಗಳಿಗೂ ಕೂಡ ಸಿಮೆಂಟ್ ಹಾಕಿ ಮುಚ್ಚಿದೀವಿ ಆ ಕಡೆ ಈ ಕಡೆ ಕಲ್ಗಳು ಹಾಕಿ ಲೈಕ್ ಕ್ಲೀನಾಗಿ ಕವರ್ ಮಾಡಿದ್ದೀವಿ ಭೂಮಿ ಒಳಗಡೆ ನೀರೇ ಹೋಗ್ದಿರೋ ಥರ ಮಾಡಿಬಿಟ್ಟು ಭೂಮಿ ಮೇಲೆ ನೀರು ನಿಲ್ತಿದೆ ಅಂದರೆ ಲೈಕ್ ಇಟ್ಸ್ ಅನ್ಸೈಂಟಿಫಿಕ್ ಹಂಗೆ ನೋಡೋಕೆ ಹೋದ್ರೆ ಸೊ ಹಂಗಿದ್ದಾಗ ಈ ರೀತಿ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿಕೊಂಡು ಅಥವಾ ನಮ್ಮ ಪರಿಸರನ ನಾವು ಕರೆಕ್ಟಾಗಿ ಉಳಿಸ್ಕೊಂಡ್ರೆ ಈ ಥರ ಯಾವುದೇ ಪ್ರಾಬ್ಲಮ್ಗಳು ಬರೋದಿಲ್ಲ ಇವಾಗ ಎಂಥ ದೊಡ್ಡ ಮಳೆ ಆದರೂ ಕೂಡ ಮಲೆನಾಡಲ್ಲಿ ಏನಕ್ಕೆ ಲೈಕ್ ಅಲ್ಲಿ ಎಲ್ಲೂ ಮೋರಿಗಳಲ್ಲಿ ನೀರು ನಿಲ್ತಿಲ್ಲ ಅಂದರೆ ಲೈಕ್ ಮರಗಳಿದೆ ಸೊ ಇಲ್ಲೆಲ್ಲೇ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಒಳ್ಳೆ ಮ್ಯಾಂಗ್ಳೂರು ಈ ಥರ ಪ್ಲೇಸಸ್ಗಳು ನೋಡಿದ್ರು ಎಷ್ಟೇ ಮಳೆ ಆದರೂ ಕೂಡ ಏನಕ್ಕೆ ತುಂಬ ಕೊನೆದಾಗಿ ಎಲ್ಲೋ ಒಂದು ಕಡೆ ಸೇರ್ತದೆ ಅಂದರೆ ಬೀಚ್ಗಳಿದೆ ಇಲ್ಲ ಅದು ಯಾವುದೇ ರೀತಿ ಇಲ್ಲ ನಮಗೆ ನಿಜ ಒಂದೇ ಸೋರ್ಸ್ ಏನು ನಮಗಿರೋ ಮರಗಳು ನಮ್ಮನ್ನ ಉಳಿಸ್ಕೋಬೇಕು ಬಟ್ ಆ ಮರಗಳಿಗೆ ಉಳಿಸೋ ಅಂತ ಒಂದು ಕೆಪಾಸಿಟಿ ಇದ್ರೂ ಕೂಡ ನಾವು ಅದನ್ನ ಮುಚ್ಚಾಕ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಯಾರು ಗಮನ ಹರಿಸ್ಬೇಕು ಇಲ್ಲಿ ಪರಿಸರವಾದಿಗಳು ಲೈಕ್ ಎಷ್ಟೋ ಸಲ ಪ್ರೊಟೆಸ್ಟ್ ಮಾಡ್ತಾರೆ ಅದೇನೂ ವರ್ಕ್ ಆಗಲ್ಲ ಈಗ ನಳ್ಳೆ ಏನೋ ಇವಾಗ ಹೊಸದಾಗಿ ಏರಿಯಾಗಳು ಮಾಡ್ತೀವಿ ಅಥವಾ ಟ್ರಾಫಿಕ್ ಕಂಜೆಷನ್ ಆಗ್ತದೆ ಈ ತರ ಮಳೆ ಬಂದಾಗ ಮತ್ತೆ ಏನೋ ಗಾಡಿಗಳು ಮೂವ್ ಆಗಲ್ಲ ರೋಡ್ ಅಗಲ ಮಾಡ್ತೀವಿ ಅಂತ ಇರೋ ಮರಗಳನ್ನ ಕಡಿತಾರೆ ಸೊ ಹಿಂಗೆಲ್ಲ ಇದ್ದಾಗ ಎಂಡ್ ಆಫ್ ದ ಡೇ ಲೈಕ್ ಡೆವಲಪ್ಮೆಂಟ್ ಮಾಡ್ತೀರ ಅಫ್ಕೋರ್ಸ್ ಬ್ಯಾಂಗ್ಳೂರ್ನ ಸಿಟಿಗೆ ಡೆವಲಪ್ಮೆಂಟ್ ಅಟ್ಯಾಚ್ಡ್ ಆಗಿ ಇರಬೇಕು ಏನಾದ್ರು ಲೈಕ್ ಹೊಸದಾಗಿ ಡಿಕ್ಷನರಿಲಿ ಬ್ಯಾಂಗ್ಳೂರ್ಗೆ ಸಮಾನಾರ್ಥಕ ಪದ ಅಂತ ಹಾಕಿದ್ರೆ ಡೆವಲಪ್ಮೆಂಟ್ ಅಂತಾನೆ ಹಾಕ್ಬೇಕು ಬೇರೆ ಆಪ್ಷನ್ಸ್ ಇಲ್ಲ ಆ ಲೆವೆಲ್ಗೆ ನಾವು ಇದನ್ನ ವೆಲ್ಕಮ್ ಮಾಡ್ಕೊತಿದ್ವಿ ಔಟ್ಸೈಡರ್ಸ್ನ ಅಥವಾ ಇಲ್ಲಿರೋ ಏನು ನಮ್ಮ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತದೆ ಹಂಗಿದ್ದಾಗ ಪರಿಸರದ ಕಡೆ ಗಮನ ಕೊಡುವಂಥ ವಿಷಯಗಳು ಅಥವಾ ಒಂದು ರೀತಿ ಸರ್ಕಾರಗಳು ಅಥವಾ ಅಧಿಕಾರಿ ವರ್ಗಗಳು ಜನರೇಟ್ ಆಗಬೇಕು ಬಟ್ ಇಲ್ಲಿ ಯಾವುದೂ ಆಗ್ತಿಲ್ಲ ಈಗ ಮರಗಳು ಒಂದು ಕಡೆ ಸೇವ್ ಆಗ್ತಿಲ್ಲ ಈ ರೀತಿ ವಿಷಯಗಳಲ್ಲಿ ಇನ್ನೊಂದು ಮರಗಳು ಏನು ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಆ ಒಂದು ಕಾನ್ಸೆಪ್ಟ್ ಕೂಡ ಸೇವ್ ಆಗ್ತಿಲ್ಲ ಎಂಡ್ ಆಫ್ ದ ಡೇ ಏನಾಗಬೇಕು ಮತ್ತೆ ಉಳ್ಕೊಬೇಕಾಗಿರೋದು ಮೋರಿ ನೀರುಗಳು ಮಾತ್ರ ರೋಡ್ ನಿಂತ್ಕೊಬೇಕು ಅಷ್ಟೇ ಆ್ಯಂಡ್ ನಾಳೆ ಅದರಿಂದ ಮತ್ತೆ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಇದೆ ಬ್ಯಾಂಗ್ಳೂರಲ್ಲಿ ಇಂಥ ಟ್ರೋಲ್ ಆಗುತ್ತೆ ಅಥವಾ ಲೈಕ್ ನೀವು ಡೆವಲಪ್ಮೆಂಟ್ ಮಾಡ್ತೀರಾ ಅಂತ ಮತ್ತೆ ಇನ್ನೊಂದಷ್ಟು ನಗರಗಳನ್ನ ಡೆವಲಪ್ ಮಾಡೋಕೆ ಹೋಗ್ತೀರಾ ಸೊ ಹಂಗೆ ಏನಾಗುತ್ತೆ ಅಂದರೆ ಲೈಕ್ ಎಂಡ್ ಆಫ್ ದ ಡೇ ಸೊಲ್ಯೂಷನ್ಸ್ಗೆ ಟೆಂಪ್ರವರಿ ಏನೋ ಸೊಲ್ಯೂಷನ್ಸ್ಗಳು ಸಿಗುತ್ತೆ ಏನೇ ಪ್ರಾಬ್ಲಮ್ಸ್ಗಳು ಬಂದರೂ ಕೂಡ ಆ್ಯಸ್ ಅ ಲಾಂಗ್ ರನ್ ಅಲ್ಲಿ ಒಂದು ವಿಷನರಿ ಇಟ್ಕೊಂಡು ಯಾವುದು ಕೂಡ ಆಗಲ್ಲ ಹಂಗಾಗಿನೇ ಬ್ಯಾಂಗ್ಳೂರ್ನ ಕಟ್ಟಿದಾಗ ಕೆಂಪೇಗೌಡರು ಏನೋ ಲೈಕ್ ಅಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ದು ಯಾಕಂದ್ರೆ ಬ್ಯಾಂಗ್ಳೂರ್ಗೆ ಎಲ್ಲೋ ಲೈಕ್ ತನ್ನದೇ ಆದಂತಹ ಸೋರ್ಸ್ ಇಲ್ಲ ವಾಟರ್ ಸೋರ್ಸ್ ಇಲ್ಲ ಈ ವೃಷಭಾವತಿ ನದಿ ಬಿಟ್ಟರೆ ಬೇರೆ ಯಾವುದೂ ಲೈಕ್ ತನ್ನದೇ ಸೋರ್ಸ್ ಅಂತ ಇದ್ದಿಲ್ಲ ಅದು ಮಾನವ ನಿರ್ಮಿತ ಕೆರೆಗಳು ಎಲ್ಲಾನು ಕೂಡ ಕನ್ಸ್ಟ್ರಕ್ಟ್ ಆಗಿತ್ತು ಎಲ್ಲ ಕೆರೆಗಳು ಏನಾಯಿತು ಇವಾಗ ಏನು ಟ್ರಾಫಿಕ್ ನೋಡ್ತಿದ್ದೀವಿ ಲೈಕ್
ಮೆಜೆಸ್ಟಿಕ್ ಅಂತ ನೋಡ್ಕೊಂಡ್ರೆ ಅದೊಂದು ಕೆರೆ ಈಗ ನಮ್ಮ ಮಂತ್ರಿ ಮಾಲ್ ಅಂತ ನೋಡ್ಕೊಂಡ್ರೆ ಅದೊಂದು ಕೆರೆ ಏನು ಬೆಂಗಳೂರಲ್ಲಿ ನೀವು ನೇಮ್ ಮಾಡ್ತಿರೋ ಎಲ್ಲ ಕೆರೆಗಳೇ ಆ ಎಲ್ಲ ಕೆರೆಗಳನ್ನು ಮುಚ್ಚಿಬಿಟ್ಟು ಲೈಕ್ ನೀರು ಬೇಕು ಅಥವಾ ನೀರು ಸೇವ್ ಆಗಬೇಕು ಅಂತ ಎಲ್ಲಿ ಮಾಡೋಕ್ಕಾಗುತ್ತೆ ಚಾನ್ಸೇ ಇಲ್ಲ ಸೊ ಹಾಗಿದ್ದಾಗ ಲೈಕ್ ಈ ಕೆರೆಗಳೆಲ್ಲ ಆಗೋಗಿದೆ ಕಂಪ್ಲೀಟ್ ಆಗಿ ಮುಚ್ಚಾಕಿದ್ದೀವಿ ಉಳಿದಿರೋ ಒಂದು ಎರಡು ಮೂರು ಕೆರೆಗಳನ್ನ ನಾವು ಲಿಸ್ಟ್ ಮಾಡಿ ಅಲ್ಲೂ ಕೂಡ ಲೈಕ್ ಅಲ್ಲಿ ಏನು ಇವಾಗ ನಾವು ಯಾವುದು ನಮ್ಮ ಒಂದಷ್ಟು ಕೆರೆಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗಿ ಫಾಗ್ ಕ್ರಿಯೇಟ್ ಆಗ್ತಿರೋದು ನೋಡ್ತಿದ್ದೀವಿ ಸೊ ಆ ಥರ ಎಲ್ಲ ಇದ್ದಾಗ ಮಳೆ ನೀರನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ಅಂತ ಮೆಥಡಾಲಜಿಗಳು ಜನಗಳಲ್ಲೂ ಕೂಡ ಬರಬೇಕು ಹಾಗೆ ಸರ್ಕಾರ ತುಂಬಾ ಮೇನ್ ಆಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅದ್ಯಾವುದನ್ನೂ ಮಾಡದೆ ಬರೀ ನಾವು ಲೈಕ್ ಈ ಒಂದು ಮಳೆ ಬಂದಾಗ ಯಾವುದೋ ಒಬ್ರು ಮೀಮ್ಸ್ ಮಾಡಾಕ್ತಾರೆ ಅವಾಗ ನಾವೆಲ್ಲ ಕನ್ನಡಿಗರು ರುಚಿ ಕೇಳ್ತೀವಿ ಅವ್ರಿಗೆ ಬೈತೀವಿ ಇನ್ಯಾರೋ ಬರ್ತಾರೆ ಲೈಕ್ ಅವ್ರು ನಮ್ಮನ್ನ ಟ್ರೋಲ್ ಮಾಡ್ತಾರೆ ಅವಾಗ ಬೈತೀವಿ ಬಟ್ ಅವ್ರನ್ನ ಬೈದು ಏನು ಯೂಸ್ ಇಲ್ಲ ನಾವು ಗೌರ್ಮೆಂಟ್ನ ಕೇಳ್ಬೇಕಂದ್ರೆ ಅವ್ರು ನಮ್ಮನ್ನ ಆಡಳಿತದಲ್ಲಿ ನೋಡ್ಕೊಂತಿರೋರು ಸೊ ಹಂಗಾಗಿ ಅದು ಫಿಕ್ಸ್ ಆಗೋವರೆಗೂ ಇದ್ಯಾವುದು ಸರಿ ಹೋಗಲ್ಲ ಸೊ ಮರಗಳ ಏನೋ ಬಳಕೆ ಆಗಿರ್ಬೋದು ಸಮರ್ಪಕವಾದ ರೀತಿಯಲ್ಲಿ ಬಳಕೆ ಆಗಿರ್ಬೋದು ಅದು ಸರಿ ಹೋಗ್ಬೇಕು ಅಂಡ್ ಇನ್ನೊಂದು ನಮ್ಮ ಸುತ್ತಮುತ್ತ ಇರೋ ಈ ಲಾಲ್ಬಾಗು ಅಥವಾ ಈ ತರ ಪ್ರದೇಶಗಳೇನಿದೆ ಆ ತರ ಒಂದು ಎನ್ವೈರನ್ಮೆಂಟ್ ನಮ್ಮ ಲೋಕಲ್ ಎನ್ವೈರನ್ಮೆಂಟ್ಸ್ ಅಲ್ಲೂ ಕೂಡ ಕ್ರಿಯೇಟ್ ಆಗಬೇಕು ಇವತ್ತು ಪಾರ್ಕ್ ಅಂತ ನೋಡಿದ್ರೆ ನಾವು ಅಲ್ಲೂ ಕೂಡ ಎಲ್ಲೂ ಮಣ್ಣಲ್ಲಿ ಪಾರ್ಕ್ ಗಳನ್ನ ನೋಡ್ತಾನೆ ಇಲ್ಲ ಎಲ್ಲ ಕಂಪ್ಲೀಟ್ ಟೈಲ್ಸ್ ಹಾಕಿ ಪಾರ್ಕ್ ಗಳು ಮಾಡ್ತಿದ್ವಿ ವಾಕಿಂಗ್ ಮಾಡಬೇಕು ಅಂದ್ರೆ ಅಲ್ಲೊಂದು ಸಿಮೆಂಟ್ ಬ್ಲಾಕ್ಸ್ ಅಲ್ಲೊಂದು ಇಂಟರ್ಲಾಕ್ ಬ್ಲಾಕ್ಸ್ ಎಂಡ್ ಆಫ್ ದ ಡೇ ಏನ್ ಯೂಸ್ ಇದೆಲ್ಲ ಮಾಡೋದ್ರಿಂದ ಅದೊಂಥರ ಆರ್ಟಿಫಿಷಿಯಲ್ ಆಗಿ ಏನೋ ನಾವು ಮಾಡಬೇಕು ಮಾಡ್ತಿದ್ವಿ ಅನ್ನೋ ತರ ಆಗಿದೆ ಬಿಟ್ರೆ ಅಂಡ್ ಅಲ್ಲಿ ನೀವು ನೆಡ್ತಿರೋ ಗಿಡಗಳು ಯಾವುದು ನಮ್ಮ ಸ್ಥಳೀಯ ಗಿಡಗಳನ್ನಾದರೂ ಪಾರ್ಕಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀರಾ ಎಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಂಡೋರ್ ಪ್ಲಾಂಟ್ಸ್ ಅದಕ್ಕೆ ಅಟ್ಲೀಸ್ಟ್ ನೀರನ್ನ ಹಿಂಕೊಳ್ಳೋ ಶಕ್ತಿ ಇದೆಯಾ ಇಲ್ಲ ಸೊ ಈ ರೀತಿಯಾದಂತ ಒಂದು ಲೈಕ್ ಲಾಂಗ್ ಟರ್ಮ್ ವಿಷನ್ಸ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮ್ಮ ನಗರಗಳನ್ನ ಡೆವಲಪ್ ಮಾಡದೆ ಬರೀ ನಾನು ಡೆವಲಪ್ ಮಾಡ್ತಿದ್ದೀನಿ ಅಥವಾ ಏನೋ ದೊಡ್ಡ ಕನಸನ್ನ ಕಾಣ್ತಿದ್ದೀನಿ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್ ನಮ್ಮ ಮೈಸೂರು ಹೈವೇ ಆದಂಗೆ ಬ್ಯಾಂಗ್ಳೂರ್ ಆಗುತ್ತೆ ಅಷ್ಟೇ ಎಂಡ್ ಆಫ್ ದ ಡೇ ವೆಲ್ ವೆಲ್ ಶಿವರಾಮ್ ಅವರೇ ಈಗ ಇಲ್ಲಿ ನೆಗ್ಲಿಜೆನ್ಸಿ ಅನ್ನೋದು ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅದು BBMP ಅವರದ್ದಾಗಿರ್ಬೋದು ಅಥವಾ ಸರ್ಕಾರದ್ದಾಗಿರ್ಬೋದು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ವೆರಿ ಕ್ಲಿಯರ್ ಆಗಿ ನಾವು ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಮಳೆ ಬರುತ್ತೆ ಇವತ್ತು ರೋಡಲ್ಲಿ ನೀರು ತುಂಬಿಕೊಳ್ಳುತ್ತೆ ನಾಳೆ ಮಳೆ ಇರಲ್ಲ ಆ ನೀರೆಲ್ಲ ಇಳಿದು ಹೋಗಿರುತ್ತೆ BBMP ಅಧಿಕಾರಿಗಳು ಅವತ್ತಿಗೆ ಆ ಮ್ಯಾಟರ್ನ ಬಿಟ್ಬಿಡ್ತಾರೆ ಅಷ್ಟೇ ಅದನ್ನ ಅವರು ಬಿಟ್ಟು ಮಳೆ ನೀರು ನಿಂತಿರುತ್ತಲ್ವಾ ಆಗ್ಲಾರ ಬಂದು ನೋಡ್ಬೋದು ಈಗ ಮಳೆ ನೀರು ಇದ್ದಾಗ ಆಯ್ತಪ್ಪ ಮಳೆ ನೀರು ಫುಲ್ಲು ಫಿಲ್ ಆಗ್ಬಿಟ್ಟಿದೆ ಆಗ ನೋಡೋಕ್ಕಾಗಲ್ಲ ಬಿಡಿ ಆಯ್ತು 2 ಡೇಸ್ ಆಗಲಿ 1 ವೀಕ್ ಆಗಲಿ ಬಂದು ನೋಡ್ಬೋದಾಗ ಎಲ್ಲಿ ಬ್ಲಾಕ್ ಆಗ್ತಾ ಇದೆ ಎಲ್ಲಿ ಡ್ರೈನೇಜ್ ಇಶ್ಯೂ ಇದೆ ಎಲ್ಲರೂ ಬರಬೇಕಲ್ಲಿ ವಿತ್ ಎಲ್ಲ ಟೀಮ್ ಬಂದರೆ ಅಲ್ಲಾಗುತ್ತೆ ಮತ್ತು ನಾವು ಕಟ್ಟೋ ಟ್ಯಾಕ್ಸಲ್ಲಿ ಎಲ್ಲಿ ಹೋಗ್ತೀನಿ ಮತ್ತೆ ನಾವು ರೋಡ್ ಟ್ಯಾಕ್ಸಲ್ಲಿ ಹೋಯ್ತು ಮನೆ ಟ್ಯಾಕ್ಸಲ್ಲಿ ಹೋಯ್ತು ಟ್ಯಾಕ್ಸ್ ಮಾತ್ರ ಕಟ್ಟಿಲ್ಲ ಅಂತಂದ್ರೆ ಪೆನಾಲ್ಟಿ ಮೇಲೆ ಪೆನಾಲ್ಟಿ ಹಾಕ್ಬಿಡ್ತಾರೆ ಸೌಲಭ್ಯ ನೋಡ್ರೆ ಈ ಥರ ಇದೆ ಇದನ್ನ ಮೇಜರ್ ಆಗಿ BBMP ಮಾಡಲೇಬೇಕಿದು ಅವರಲ್ಲಿ ಒಂದು ಮಾಡೋದಿಲ್ಲ ಅವ್ರು ಕೇಳೋದಕ್ಕೆ ಇವಾಗ ಮೇಯರ್ ಅನ್ನೋರು ಅವರು ಇಲ್ಲ ಇಲ್ಲ ಇದಕ್ಕೆ ಮುಖ್ಯಮಂತ್ರಿ ಮಂತ್ರಿಗಳೇ ಹೇಳಬೇಕಿದ್ದನ್ನ ಕ್ವಶನ್ ಮಾಡಿ ಕೆಲಸ ಮಾಡಿ ಕ್ವಶನ್ ಮಾಡ್ಬೇಕು ಯಾಕೆ ಮಾಡ್ತಿಲ್ಲ ನೀನು ಯಾಕೆ ಸರ್ವೆ ಮಾಡ್ತಿಲ್ಲ ನೀವು ಅದನ್ನ ಕೇಳೋರು ಯಾರು ಇಲ್ಲ ಬರೀ ಟ್ಯಾಕ್ಸ್ ಕಟ್ಟಿಲ್ವಾ ಬರೀ ಟ್ಯಾಕ್ಸ್ ಜಾಸ್ತಿ ಮಾಡೋ ಬರೀ ಇಂಥದ್ದೇ ಹೇಳ್ತಾರೆ ಹೊರತು ಈ ವಿಚಾರದಲ್ಲಿ ಯಾರು ಮುಂದೆ ಬರೋದಿಲ್ಲ ಇದಕ್ಕೆ ಈ ವಿಚಾರ ಮುಂದೆ ಬರ್ಬೇಕು ಯಾಕೆ ಬರ್ತಿಲ್ಲ ಯಾರು ನಾಳೆ DCM ಅವ್ರು ಬರ್ತಾರೆ ರೌಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ MLA ಮಾಡ್ಬೋದಲ್ವಾ ಏರಿಯಾ MLA ಅವರು ಮಾಡ್ಬೋದು ಕಾರ್ಪೊರೇಟ್ ಅವರು ಮಾಡ್ಬೋದು ಅವ್ರು ಯಾಕೆ ಆಕ್ಷನ್ ತಗೊಳ್ಬಾರ್ದು ಅವ್ರು ಯಾಕೆ ಟೀಮ್ ನ ಕರ್ಸ್ಬಾರ್ದು ಎಲೆಕ್ಷನ್ ಟೈಮ್ ಎಲೆಕ್ಷನ್ ಟೈಮಲ್ಲೆಲ್ಲ ಮನೆ ಮನೆಗೆ ಬರ್ತಾರೆ ಬಂದ್ರೆ ವೋಟ್ ಹಾಕ್ರಿ ಅಂತ ಕೇಳ್ತಾರೆ ಈ ಟೈಮಲ್ಲಿ ಯಾಕೆ ಬರೋದಿಲ್ಲ ಅವರು ಬರಬೇಕು ಈ ಟೈಮಲ್ಲೇ ಬರಬೇಕು ಯಾವ ಮನೇಲಿ ನೀರು ತುಂಬಿದೆ ಯಾವ ಮನೆ ನೀರು ತುಂಬಿಲ್ಲ ಎಲ್ಲಿ ಸಮಸ್ಯೆ ಆಗ್ತಿದೆ ಎಲ್ಲಿ ಮೋರಿ ಇಲ್ಲ ಮೋರಿ ಇದೆ ಆಮೇಲೆ ಕೆಲವು ಕಡೆ ನೀವು ಮೋರಿ ನೋಡಿದಾರ ಅದು ಫುಲ್ ಮುಚ್ಚೆ ಇರೋದಿಲ್ಲ ಆಮೇಲೆ ಕೆಲವು ಕಡೆ ನೀವು ಏನಾಗಿದೆ ಮೋರಿ ಕ್ಲೀನ್ ಮಾಡಿಸ್ತಾರೆ ಬರೀ ಒಂದೆರಡು ರೋಡ್ ಒಂದೆರಡು ಅರ್ಧ ಮಾಡ್ತಾರೆ ಅಷ್ಟೇ ಅಲ್ಲಿ ಫುಲ್ ಮಾಡಿದ್ದೆ ಲೆಕ್ಕ ಕೊಟ್ಬಿಡ್ತಾರೆ ಅಲ್ಲಿ ದುಡ್ಡು ಹೋಗ್ಬಿಡುತ್ತೆ ಅದನ್ನ ಒಂದು ಸರ್ವೆ ಮಾಡಬೇಕು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಿದ್ಯಾ ನೀನು ಎಷ್ಟು ಕರೆಕ್ಟಾಗಿ ಮಾಡಿಲ್ಲ ನೀನು ಅಂತ ಅದು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ನೀರು ಹೋಗುತ್ತೆ ಖಂಡಿತ ಈ ತರ ಮಳೆ ಬರ್ತಾನೆ ಇದೆ ಹೌದು ಮಳೆ ಒಂದೇ ಸಮ ಬರ್ತಾನೆ ಇದೆ ಓವರ್ ಫ್ಲೋ ಆಗ್ತಿದೆ ಓವರ್ ಫ್ಲೋ ಆದ್ರೂ ಕೂಡ ಅಲ್ಲಿ ವ್ಯವಸ್ಥೆ ಕರೆಕ್ಟ್ ಆಗಿರಬೇಕು ಅಲ್ಲೆಲ್ಲ ಅಲ್ಲೇ ಬ್ಲಾಕ್ ಆಗ್ತಿದೆ ಅಲ್ಲಿ ಬ್ಲಾಕ್ ಆಗ್ತಿದೆ ಅಲ್ಲಿ ಬಂದು ಸಾಲ್ವ್ ಮಾಡಬೇಕು ಅದನ್ನ ಯಾರು ಮಾಡ್ತಿಲ್ಲ ಫಸ್ಟ್ ಅಧಿಕಾರಿಗಳೆಲ್ಲ ರೋಡ್ಗೆ ಬರ್ಬೇಕು ಬಂದು ಕೇಳಬೇಕು ಏನಾಗ್ತಿದೆ ಏನಿಲ್ಲ ಅಂತ ಆ ಏರಿಯಾ ಯಾರ್ಯಾರು ಕಾರ್ಪೊರೇಟ್ಗಳು ಇರ್ತಾರೆ ಅವರು ಖಂಡಿತ ಬರಲೇಬೇಕಿದು ಎಲ್ಲ ಜನರ ಹತ್ರ ಕೇಳಬೇಕು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಬರಲೇಬೇಕು ಅದು ಎಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಮೇಡಮ್ ಇನ್ನೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರು ಅದೆಷ್ಟೋ ಜನರಿಗೆ ಆಶ್ರಯವನ್ನು ಕೊಟ್ಟಿದೆ ದೇಶ ವಿದೇಶ ಹೊರ ರಾಜ್ಯ ನಮ್ಮ ರಾಜ್ಯದವರು ಎಲ್ಲ ಇಲ್ಲಿ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಈಗ ಆಗ್ತಾ ಇರುವಂಥ ವ್ಯವಸ್ಥೆಗಳು ರಸ್ತೆ ಮೇಲೆ ನೀರು ಹರಿಯುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ IT ಪಾರ್ಕ್ಗಳಿಗೆ ನೀರು ನುಗ್ಗುತ್ತೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಆಡ್ಕೊಳ್ಳೋರ ಬಾಯಿಗೆ ಆಹಾರವಾಗ್ತಿದ್ದೀವ ಹೇಗೆ ಮೇಡಮ್ ಆಡ್ಕೊಳ್ಳೋದು ನಾವೇ ಹೌದು ಆಡಿಸ್ಕೊಳ್ಳೋದು ನಾವೇ ನಿಜ ಅಂದರೆ ತಪ್ಪು ನಮ್ಮಿಂದನೂ ಆಗ್ತಾ ಇದೆ ನಮ್ಮ ಮೆಂಟಾಲಿಟಿ ಹೇಗಾಗಿದೆ ಸರ್ ಅಂತಂದ್ರೆ ನನ್ನ ಜೀವನ ಚೆನ್ನಾಗಿದ್ರೆ ಸಾಕು ನೆರೆಹೊರೆಯವ್ರು ಹೇಗಾದ್ರೂ ಇರ್ಲಿ ಏನಾದ್ರೂ ಹಾ ಸೆಲ್ಫಿಶ್ ಈ ಒಂದು ಮೈಂಡ್ ಸೆಟ್ ಬಂದಾಗ
ನನ್ನ ಮನೆಗೆ ನೀರು ಬಂದ್ರೆ ಸಾಕು, ನನ್ನ ಮನೆ ಮುಂದೆ ನೀರು ನಿಲ್ದಲೇ ಇದ್ರೆ ಸಾಕು, ನನ್ನ ಮನೆ ಮುಂದೆ ಸ್ವಚ್ಛವಾಗಿದ್ರೆ ಸಾಕು, ಟೈಮ್ ಟು ಟೈಮ್ ನನಗೆ ಏನೇನು ಸೌಲತ್ತು ಬೇಕೋ ಅದೆಲ್ಲ ನನಗೆ ದೊರಕುತ್ತಾ ಇದ್ರೆ ಸಾಕು ಅಂತ. ಪ್ರತಿಯೊಬ್ಬರೂ ಲೆಕ್ಕ ಹಾಕಿ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರೂ ಇದೇ ರೀತಿ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಬೆಂಗಳೂರು ನಗರ ಏನಾಗುತ್ತೆ? ಖಂಡಿತ ಡೆವಲಪ್ಮೆಂಟ್ ಕಡೆ ಅಂತೂ ಹೋಗೋದೇ ಇಲ್ಲ. ಬೆಂಗಳೂರು ಸರ್ ಹೇಳ್ತಾ ಇದ್ರು ಬರೇ ಹಳ್ಳಗಳಿದೆ, ಅದು ಎಲ್ಲಿದ್ರು ನೀರು ತುಂಬಿಕೊಂಡಿರುತ್ತೋ ಕಾಣೋದು ಇಲ್ಲ ಮಳೆ ಬಂದಾಗ ಅಂತ. ನಾವು ಒಂದು ಒಳ್ಳೆ ಪ್ರತಿನಿಧಿನ ಆಯ್ಕೆ ಮಾಡಿದ್ರೆ ಕೆಲಸ ಮಾಡ್ತಾರೆ. ಆದ್ರೆ ದಟ್ ಇಸ್ ಪೊಲಿಟಿಕಲ್ ಬಟ್ ಸ್ಟಿಲ್ ಇಟ್ ಇಸ್ ಇಂಪಾರ್ಟೆಂಟ್. ಲಾಸ್ಟ್ ಚೆಕ್ ಮಾಡಕ್ಕೆ ಯಾರು ಬರೋದಿಲ್ಲ ನೋಡಿ. ಅಟ್ಲೀಸ್ಟ್ ಬರ್ಬೇಕಲ್ಲ, ಅವರು ಈ ತರ ಇದ್ದ ಇಶ್ಯೂ ಇದ್ದಾಗ ಬರ್ಬೇಕಿತ್ತು, ಯಾರು ಬರೋದೇ ಇಲ್ಲ, ಬಿಟ್ಬಿಡ್ತಾರೆ. ಓಲಿ ಆಯ್ತು ಮಳೆ ನಿಮ್ಮಲ್ಲೂ ಬರೋದಿಲ್ಲ, ಏನ ನೋಡೋದೇ ಇಲ್ವಾ? ಫಸ್ಟ್ ಆಫ್ ಆಲ್ ಯಾರು ಬರೋದೇ ಇಲ್ಲ, ಬರೀ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಮಾತ್ರ ಎಲ್ಲ ಕಾಣಿಸ್ಕೊಂತಾರೆ, ಅದಕ್ಕೂ ಮುಂಚೆ ಯಾರು ಕಾಣಿಸೋದೇ ಇಲ್ಲ. ಆಮೇಲೆ ನಾವೇನಾದ್ರೂ ಕಂಪ್ಲೇಂಟ್ ಅಂತ ಕೊಟ್ರು, ಹಾ ಮಾಡ್ತೀವಿ ಬರ್ತೀವಿ ಅಂತ ಹೇಳ್ತಾರೆ, ಬಂದು ಹೋಗಿರ್ತಾರೆ ಕೆಲವೊಂದ್ಸಲಿ, ಆದ್ರೆ ಕೆಲಸ ಮಾತ್ರ ಆಗೋದಿಲ್ಲ. ಆ ಪಾಟ್ ಹೋಲ್ಸ್ ಏನಿರುತ್ತೋ ಅದಂತೂ ಕ್ಲೋಸ್ ಆಗಲ್ಲ. ಇನ್ನೊಂದು ಸರ್, ಇಂಗು ಗುಂಡಿ ಮಾಡಬೇಕು ಅಂತ ಒಂದು ಐ ತಿಂಕ್ ಒಂದು 10 ವರ್ಷದ ಹಿಂದೆ ಕಂಪಲ್ಸರಿ ಮಾಡಿದ್ರು. 40x60 ಹೆಚ್ಚಿಗೆ ಸೈಟ್ ಇದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ, ಇಂಗು ಗುಂಡಿ ಮಾಡಲೇಬೇಕು ಅಂತ. ಎಷ್ಟು ಜನದ ಮನೆಯಲ್ಲಿ ಆಗಿದೆ? ಎಲ್ಲ ಕಾಂಕ್ರೀಟ್ ಮಾಡಿಬಿಟ್ಟಿದೀವಿ. ಎಷ್ಟು ಜನದ ಮನೆಯಲ್ಲಿ ಆ ಇಂಗು ಗುಂಡಿ ನಾವು ವ್ಯವಸ್ಥೆ ಮಾಡಿದೀವಿ? ಎಷ್ಟು ರೋಡ್ ಅಲ್ಲಿ ಆ ತರ ಇದೆ? ನೀರು ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗುತ್ತೆ? ನೀವು ಚರಂಡಿ ಒಳಗಡೆ ನೋಡಿ ಸರ್, ಕೆಳಗಡೆನೂ ಚಪ್ಪಡಿಕಲ್ ಹಾಕಿರ್ತಾರೆ, ಸೈಡ್ ಅಲ್ಲಿ ಎರಡು, ಮೇಲೆ ಅಲ್ಲೂ ನೀರು ಹೋಗೋಕೆ ವ್ಯವಸ್ಥೆ ಇಲ್ಲ. ಅಂದ್ರೆ ಇಂಗು ಕೊಂಡು ಭೂಮಿ ಒಳಗೆ ಹೋಗೋಕೆ. ಇನ್ನ ನಮ್ಮ ರೋಡ್ ಇವಾಗ ಕಾಂಕ್ರೀಟ್ ರೋಡ್, ವೈಟ್ ಟಾಪಿಂಗ್, ಅಲ್ಲೂ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಇದರ ಅಗೇನ್ಸ್ಟ್ ಆಗಿ ಇನ್ನೊಂದು, ಅಲ್ಲಿ ನಮ್ದು ಸೂವೇಜ್ ಲೈನ್ ಹೋಗುತ್ತಲ್ಲ, ಮಳೆ ಬಂತು ಅಂದ್ರೆ ಅದನ್ನು ಉಕ್ಕಿ ಹರಿತಾ ಇರುತ್ತೆ. ಅದು ಇದು ಎಲ್ಲ ಸೇರ್ಕೊಂಡು ಒಂಥರ ಗಲೀಜ್ ವಾತಾವರಣ ಆಗುತ್ತೆ ಸರ್. ಬಟ್ ಒಂದ್ ಕಡೆ ನಾಗರಿಕರು ಕಾರಣನೇ, ಇನ್ನೊಂದು ಕಡೆ ನಮ್ಮ ಗವರ್ಮೆಂಟ್ ಏನಿದೆಯೋ ತುಂಬಾ ಡಿಲೇ ರೆಸ್ಪಾನ್ಸ್. ಖಂಡಿತ ಖಂಡಿತ. ಇವತ್ತೇನಾಗ್ಬೇಕೋ ಇನ್ ಒಂದ್ ತಿಂಗಳಾದ್ಮೇಲೆ ಆ ಕೆಲ್ಸ ಆಗುತ್ತೆ. ಇವಾಗ ನೋಡಿ ಸರ್, ಮಳೆ ತಂದು ಇವಾಗೆಲ್ಲ ಪ್ರಾಬ್ಲಮ್ ಬಂದಿದೆಯಲ್ಲ, ನೆಕ್ಸ್ಟ್ ಅಲ್ಲ ಡಿಸೆಂಬರ್ ಅಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಚಳಿಗಾಲ, ಅವಾಗ ಮಳೆ ಇರೋದಿಲ್ಲ. ಇಲ್ಲ, ನಾವು ಮುಂದೆ ಮಳೆ ಬರೋದಕ್ಕೆ ಇವಾಗೆಲ್ಲ ತಯಾರಿ ಮಾಡ್ಕೊಂಡಿದೀವಿ ಅಂತ. ಜಾನ್ವರಿ ಇಲ್ಲ, ಫೆಬ್ರವರಿ ಇಲ್ಲ, ಆಮೇಲೆ ನಮಗೆ ಬೇಸಿಗೆ ಬರುತ್ತೆ, ಅಷ್ಟೊತ್ತಿಗೆ ಇವ್ರು ಮಾಡಿರೋ ವ್ಯವಸ್ಥೆ ಎಲ್ಲ ಹಾಳಾಗಿರುತ್ತೆ, ಮತ್ತೆ ಮಳೆ ಬರುತ್ತೆ. ಮಳೆ ಬಂದಾದ್ಮೇಲೆ ಓ ಬೆಂಗಳೂರು ನಗರದಲ್ಲಿ ಈ ತರ ಸಮಸ್ಯೆ ಇದೆ ಅಂತ ಅವಾಗ ಎಚ್ಚೆತ್ಕೊಂತಾರೆ. ದಿಸ್ ಇಸ್ ನಾಟ್ ರೈಟ್, ವೆರಿ ಬ್ಯಾಡ್ ಪ್ಲಾನಿಂಗ್. ನಿಜ ನಿಜ ಮೇಡಮ್, ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಅಧಿಕಾರಿಗಳ ನಿರ್ಲಕ್ಷ್ಯಗಳು ಕೂಡ ಅಂತ ಹೇಳಿದ್ರೆ ಎಲ್ಲರೂ ಓವರ್ಆಲ್ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಕೆಲವೊಂದಿಷ್ಟು ವ್ಯಕ್ತಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸುನಿಲ್ ಅವರೇ, ಇನ್ನೊಂದು ಕಡೆಯಲ್ಲಿ ರಾಜಕಾಲುವೆ ಒತ್ತುವರಿ ಅಂತೇಳಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು. ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಯಾರು ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿದ್ದಾರೆ, ಯಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡ್ತೀವಿ ಅಂತೇಳಿ BBMPಯವರು ಹೊರಟರು ಈ ಹಿಂದೆ ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅಂತೇಳಿ 3-4 ದಿವಸ JCBಗಳು ಸದ್ದು ಮಾಡ್ತು, ಅದಾದ್ಮೇಲೆ ನಿಲ್ಲಿಸೇ ಬಿಟ್ರು. ಏನು ಹೇಳ್ತೀರಾ ಈ ವಿಚಾರವಾಗಿ? ಸದ್ದು ಮಾಡ್ತು, ಬಟ್ ಯಾರ ಮನೆಗಳ ಮೇಲೆ ಸದ್ದು ಮಾಡ್ತು ಅನ್ನೋ ತುಂಬ ಮ್ಯಾಟರ್ ಆಗುತ್ತೆ. ಸೊ ಯಾರಿಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರಲಿಲ್ಲ ಅಥವಾ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ ಅಂಥವ್ರ ಮನೆಗಳ ಮೇಲೆ ಸದ್ದು ಮಾಡ್ತು, ಅದನ್ನು ರಿಕವರ್ ಕೂಡ ಮಾಡಿದ್ರು, ಮೀಡಿಯಾಲೂ ಬಂತು. ಬಟ್ ಯಾವಾಗ ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಆಗಿರೋರ್ದು ಹಾಸ್ಪಿಟಲ್ಸ್ ಬಂತು ಅಥವಾ ತುಂಬ ನೇಮ್ ಇರೋವಂಥ ಹೀರೋಗಳದ್ದು ನೇಮ್ ಬಂತು, ಅವ್ರ ಮನೆಗಳ ಅಡ್ರೆಸ್ ಬಂತು, ಅವಾಗ ಆಟೋಮೆಟಿಕ್ಲಿ ಆ ಹೋಲ್ ಸಿಸ್ಟಮ್ಮೇ ಸ್ಟಾಪ್ ಆಗೋಯ್ತು. ಫಾರ್ ಎಕ್ಸಾಂಪಲ್, ಇವಾಗ ಏನು ನಾವು ಸೂಪರ್ ಲಕ್ಸುರಿಯಸ್ ಮಾಲ್ಸ್ ಅಂತ ನಾವು ಮಲ್ಲೇಶ್ವರಂ ಸುತ್ತಮುತ್ತ ನೋಡ್ತೀವಿ, ಅದೆಲ್ಲ ಒತ್ತುವರಿ ಆಗಿರೋದು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆ್ಯಂಡ್ ಅದನ್ನು 2 ಸಲ ಡೆಮಾಲಿಷ್ ಮಾಡಿದ್ರು, ಬಟ್ ಮಾಡಿದ ಮೇಲೆ ಏನು ಮಾಡಿದ್ರು, ಅದೇ ಮಾಲ್ ಆ್ಯಕ್ಚುಲಿ ಏನು ಡೆಮಾಲಿಷ್ ಮಾಡಿದ್ರು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ನಾವು ಇನೋವೇಟ್ ಮಾಡೋದಕ್ಕೆ ಇದನ್ನು ಮಾಡಿದ್ವಿ ಅಂತಂದರು. ಸೊ ಅಲ್ಲಿ ಯಾರು ಕೂಡ ಇದು ಡೆಮಾಲಿಷ್ ಮಾಡಿದ್ದೇನಕ್ಕೇನು ಆ್ಯಕ್ಚುಯಲ್ ರೀಸನ್ನ ಔಟ್ ಲೈಕ್ ಹೊರಗಡೆ ತೋರಿಸ್ಲೇ ಇಲ್ಲ. ಆ ಮಾಲ್ ಅವ್ರು ನೆಕ್ಸ್ಟ್ ಡೇ ಬಂದರು, ಎಲ್ರಿಗೂ ಹೇಳಿದ್ದು ಒಂದೇ ಮಾತು, ಇಲ್ಲ ನಾವು ಅದನ್ನು ರಿನೋವೇಟ್ ಮಾಡಬೇಕಿತ್ತು, ಹಂಗಾಗಿ ಡೆಮಾಲಿಷ್ ನಾವೇ ಮಾಡಿದ್ವಿ ಅಂತ BBMP ಅವ್ರನ್ನ ಕರೆಸಿ ಇವ್ರು ಡೆಮಾಲಿಷ್ ಮಾಡಿದ್ರಂತ. ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟರು, ಅದಲ್ಲೇ ಮುಚ್ಚೋಯ್ತು. ಸೊ ಹಂಗಿದ್ದಾಗ ಪೊಲಿಟಿಕಲಿ ನಾವೆಷ್ಟು ಕರಪ್ಟ್ ಆಗಿದ್ದೀವಿ ಅಥವಾ ಸಿಸ್ಟಮ್ನ ಯಾವ ರೀತಿ ಯೂಸ್ ಮಾಡ್ಕೊತಿದ್ದಾರೆ ಅಥವಾ ದುಡ್ಡಿರೋರು ಅಥವಾ ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಇರೋರು ಅನ್ನೋದಕ್ಕೆ ಒಂದು ಲೈಕ್ ಅದು ಎಕ್ಸಾಂಪಲ್ ಅಷ್ಟೇ. ಆ್ಯಂಡ್ ಯಾರು ಒಬ್ರು ತುಂಬಾ ಎನ್ವೈರನ್ಮೆಂಟ್ ರಿಲೇಟೆಡ್ ಕನ್ಸರ್ನ್ ಇದ್ದು ಅಥವಾ ನಮ್ಮ ಏನು ಮೂಲ ಸೌಕರ್ಯಗಳು ಚೆನ್ನಾಗಿರೋರಿಗೆ ಸಿಗಬೇಕು ಅಥವಾ ಚೆನ್ನಾಗಿ ನಾಳಿನ ಜನಾಂಗಕ್ಕೆ ತಲುಪಬೇಕು ಅನ್ನೋರಿದ್ರೆ ಯಾರು ಕೂಡ ಈ ರೀತಿ ಕರಪ್ಷನ್ಸ್ಗಳನ್ನ ಈ ತರದ್ರಲ್ಲಿ ಮಾಡೋಕ್ಕೋಗಲ್ಲ. ಬಟ್ ಎಲ್ಲದರಲ್ಲೂ ಕರಪ್ಷನ್ ಜಾಸ್ತಿ ಆಗೋಗಿದೆ. ಆ್ಯಂಡ್ ಇನ್ನೊಂದೇನೆಂದ್ರೆ ಕೋಆರ್ಡಿನೇಷನ್ಸ್ ಇಲ್ಲ ಯಾವುದೇ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಕೂಡ. ಫಾರ್ ಎಕ್ಸಾಂಪಲ್, ಇವತ್ತು
ಏನು ಮಳೆ ಬರ್ತಿದೆ ಅಂದ್ರೆ ವೆದರ್ ಡಿಪಾರ್ಟ್ಮೆಂಟ್ ಅವರು ಅಟ್ಲೀಸ್ಟ್ ಒಂದು ಪ್ರಿಯರ್ ನೋಟಿಫಿಕೇಶನ್ಸ್ ನ ಏನಾದರೂ ಬಿಬಿಎಂಪಿ ಅವರಿಗೆ ಸರ್ಕ್ಯುಲೇಟ್ ಮಾಡಿದ್ರೆ ಅಥವಾ ಗೌರ್ಮೆಂಟ್ಗೆ ಸರ್ಕ್ಯುಲೇಟ್ ಮಾಡಿದ್ರೆ ಅದು ಅವ್ರು ಪ್ರಿಯರ್ ಆಗಿ ಆಕ್ಷನ್ಸ್ ತಗೋಬೇಕು. ಬಟ್ ವೆದರ್ ರಿಪೋರ್ಟ್ಸ್ನ ಯಾರೂ ಲೈಕ್ ಅಷ್ಟು ಸೀರಿಯಸ್ ಆಗಿ ತಗೊಂಡು ಲೈಕ್ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡೋ ಅಂತ ಸಿಸ್ಟಮ್ ನಮ್ಮಲ್ಲಿ ಇದುವರೆಗೂ ಬಂದಿಲ್ಲ. ಸೊ ಏನಂದ್ರೆ ಲೈಕ್ ವೆದರ್ ರಿಪೋರ್ಟ್ಸ್ನ ಎಂಡ್ ಆಫ್ ದ ಡೇ ಗೂಗಲಲ್ಲಿ ನಾವೆಲ್ಲರೂ ಟ್ರಿಪ್ ಹೋಗಬೇಕು ಅಂದರೆ ನೋಡ್ತೀವಿ, ಇಲ್ಲ ಅಂದ್ರೆ ಏನಾದರೂ ಲೈಕ್ ನಮ್ದೇನಾದ್ರು ಡೇ ಟು ಡೇ ಪ್ಲಾನಿಂಗ್ ಇದ್ರೆ ನೋಡ್ತೀವಿ ಬಿಟ್ಟರೆ, ಆಸ್ ಅ ಗೌರ್ಮೆಂಟ್ ಅಫಿಷಿಯಲ್ ಏನಾದರೂ ಪ್ರೋಗ್ರಾಮ್ ಇದ್ರೆ ಮಾತ್ರ ವೆದರ್ ರಿಪೋರ್ಟ್ಸ್ಗಳನ್ನ ತರಿಸ್ಕೋತಿದ್ದಾರೆ. ಬಿಟ್ಟರೆ ಈ ರೀತಿ ಡೆವಲಪ್ಮೆಂಟ್ ಕೆಲಸಗಳಿಗೆ ವೆದರ್ ರಿಪೋರ್ಟ್ಸ್ನ ತರಿಸ್ಕೊಂಡು ಏನಾಗ್ಬೋದು ನೆಕ್ಸ್ಟ್ 3 ಮಂತ್ಸಲ್ಲಿ ನಮ್ಮ ಬ್ಯಾಂಗ್ಳೂರ್ಗೆ ಯಾವ ಲೆವೆಲ್ ಮಳೆ ಬರ್ಬೋದು ಅನ್ನೋದನ್ನ ಯಾರೂ ನೋಡ್ತಿಲ್ಲ. ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಅದು ನಮ್ಮ ಕೆಂಗೇರಿ ಹತ್ರ ಮಳೆ ಬಂದಾಗ 1 mm ಮಳೆ ಬಂದಿತ್ತು ಅಂತ ಹೈಯೆಸ್ಟ್ ರೆಕಾರ್ಡ್ಸ್ನ ತೋರಿಸ್ತಾರೆ. ಬಟ್ ಆ ಟೈಮಲ್ಲಿ ವೆದರ್ ರಿಪೋರ್ಟ್ಸ್ನ 2 ಮಂತ್ಸ್ ಮುಂಚೆನೆ ಪಬ್ಲಿಷ್ ಮಾಡಿರ್ತಾರೆ ಈ ತರ ಮಳೆ ಬರೋ ಚಾನ್ಸಸ್ ಇದೆ ಆ ಏರಿಯಾಗಳಿಗೆ ಅಂತ. ಬಟ್ ಅದು ಲೆಟರ್ನ ರಿಸೀವ್ ಮಾಡ್ಕೊಳ್ಳೋರು ಕೂಡ ಯಾರೂ ಇರಲಿಲ್ಲ ಬಿ ಬಿ ಎಂ ಪಿ ಆಫೀಸಲ್ಲಿ. ಅದನ್ನ ವೆದರ್ ರಿಪೋರ್ಟ್ಸ್ ಇಂದ ಬಂದಾಗ ಅದನ್ನ ಯಾರೋ ಒಬ್ರು ಓಕೆ ಅಫಿಷಿಯಲ್ ಆಗಿ ರಿಸೀವ್ ಮಾಡಿಕೊಂಡು ಅಕ್ನಾಲೆಜ್ಮೆಂಟ್ ಕೂಡ ಕೊಟ್ಟಿರಲಿಲ್ಲ. ನೆಕ್ಸ್ಟ್ ಅದನ್ನ ಬ್ಲೇಮ್ ಮಾಡಿದ್ರು ಈ ತರ ನಾವು ಸರ್ಕ್ಯುಲೇಟ್ ಮಾಡಿದ್ರು ಕೂಡ ಯಾರು ಅದನ್ನ ರಿಸೀವ್ ಮಾಡ್ತಿಲ್ಲ ಅಂತ. ಸೊ ಹಂಗಿದಾಗ ಹೋಲ್ ಸಿಸ್ಟಮ್ ಏನಾಗಿದೆ, ಲೈಕ್ ನಾನು ಇವತ್ತು ಅಧಿಕಾರದಲ್ಲಿ ಇದ್ದೀನಿ ಅಥವಾ ಪವರಲ್ಲಿ ಇದ್ದೀನಿ, ಎಷ್ಟು ದುಡ್ಡು ಆಗುತ್ತೆ ಮಾಡ್ಕೊಳ್ಳೋಣ, ನಾಳೆ ಏನಾದರೂ ಆದರೆ ಬೇರೆ ಇನ್ಯಾವುದೋ ಒಳ್ಳೆ ಸೇಫ್ ಆಗಿರೋ ಪ್ಲೇಸಲ್ಲಿ ಹೋಗಿ ಸೆಟ್ಲ್ ಆಗೋಣ ಅನ್ನೋ ಥರ ಆಗಿದೆ. ಬಟ್ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಇನ್ಯಾವುದೋ ಪ್ಲೇಸಲ್ಲಿ ಹೋಗಿ ಸೆಟ್ಲ್ ಆಗಿ ಮತ್ತೆ ಅದನ್ನು ಡೆವಲಪ್ ಮಾಡೋ ಹೆಸರಲ್ಲಿ ಇದನ್ನು ಮರೆಯೋದು ತುಂಬ ತಪ್ಪು ಅಷ್ಟೇ. ವೆಲ್ ವೆಲ್, ರಾಜಕಾಲುವೆ ಒತ್ತುವರಿ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಗಮನಿಸ್ತಾ ಇದ್ರಿ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ. ಒಂದು ಕಡೆಯಲ್ಲಿ ಇಲ್ಲಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಹಾಗೇ ನಮ್ಮ ನಾಳುವ ವ್ಯವಸ್ಥೆಗಳು, ಮುಂದಾದರೂ ಈ ಸಮಸ್ಯೆಗಳು ಸಾಲ್ವ್ ಆಗುತ್ತಾ ಎನ್ನುವಂಥದ್ದು ಕೂಡ ಗಮನಹರಿಸಬೇಕಾದಂಥ ವಿಚಾರ. ಮಳೆ ಪ್ರಕೃತಿ ಸಹಜ, ಎಲ್ಲರೂ ಕೂಡ ಮಳೆ ಬರಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದರೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಎಲ್ರಿಗೂ ಕೂಡ ಬೇಸರ ಇದೆ. ಇಲ್ಲಿ ಬೇಸರ ಇರೋದು ಮಳೆ ಬಗ್ಗೆ ಅಲ್ಲ, ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ. ಎಸ್, ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಶಿವರಾಮ್ ಅವರೇ, ಈಗ ಪ್ರತಿಯೊಂದು ವಸ್ತುಗಳನ್ನು ನಾವು ಖರೀದಿ ಮಾಡಿದ್ರು ಕೂಡ ಟ್ಯಾಕ್ಸನ್ನು ಕಟ್ಟಲೇಬೇಕು, ಆದರೆ ಆ ಟ್ಯಾಕ್ಸ್ ಹಣಗಳು ಎಲ್ಲಿಗೆ ಹೋಗ್ತಾ ಇವೆ? ಬೈಕ್ ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು, ಮನೆ ಹಾಗೆ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಕಟ್ತಾ ಇರ್ತೀವಿ, ಎಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್ಸ್ ನಾವು. ಆದರೆ ಆ ಟ್ಯಾಕ್ಸ್ ಹಣ ಎಲ್ಲಿಗೆ ಹೋಗ್ತಾ ಇದೆ, ಅದನ್ನು ಬೇರೆ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಖಂಡಿತ ಗೊತ್ತಾಗುತ್ತೆ. ನೋಡಿ, ನಾವು ಒಂದು ಬೈಕ್ ತೊಗೊಳ್ಬೇಕು ಅಂತ ಹೊಸದು 20-25,000 ಟ್ಯಾಕ್ಸ್ ಹೋಗ್ಬಿಡ್ತದೆ. ಹೌದು, 13-14% ಟ್ಯಾಕ್ಸ್ ಇದೆ ಒಂದು ಬೈಕ್ ತೊಗೊಳ್ಬೇಕು ಅಂತಂದ್ರೆ. 1.5 ಲಕ್ಷ ಬೈಕ್ ಇದ್ರೆ ಟ್ಯಾಕ್ಸ್ ಅಲ್ಲಿ ಸೇರಿ 1.90 ಆಗ್ಬಿಡುತ್ತೆ. ಆಮೇಲೆ ಮನೆ, ನಾವು ಪ್ರತಿ ಇಯರ್ ನಾವು ಏನ್ ಮಾಡ್ತೀವಿ, ಮನೆ ಟ್ಯಾಕ್ಸ್ ಕೊಡ್ತೀವಿ, ಅದು ಚರಂಡಿ ನೀರಿಗೆ ಸಂಬಂಧಪಡುತ್ತದೆ, ನೀರುಗಳೆಲ್ಲ ಚರಂಡಿ ವ್ಯವಸ್ಥೆಗೆ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಕಟ್ಟಿಸ್ಕೋತಾರೆ. ಅದೂ ಅಷ್ಟೇ, ಈ ಟ್ಯಾಕ್ಸ್ ಕಟ್ಟೋದೆಲ್ಲ ನಾವೇನಾದ್ರು ಕ್ವಶನ್ ಮಾಡಕ್ ಹೋದ್ರೆ ಖಂಡಿತ ಅವ್ರು ಟ್ಯಾಕ್ಸ್ ಕಟ್ತಿದ್ರೆ ನಾವು ಬರ್ತಾ ಇದೀವಿ ಅಷ್ಟೇ ಹೇಳ್ತಾರದು, ಇಲ್ಲಿ ಸಮಸ್ಯೆ ಆಗ್ತಿರೋದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಸೊ ನಾವು ಕಟ್ಟೋ ಟ್ಯಾಕ್ಸ್ ಈಸಿಯಾಗಿ ಹೋಗ್ತಾ ಇದೆ, ತಿನ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಕಾರ್ ಟ್ಯಾಕ್ಸ್ ಕೂಡ ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳು ದಿನ ದಿನ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಬಟ್ ಇಲ್ಲಿ ಸಮಸ್ಯೆ ನೋಡ್ರೆ ಸಮಸ್ಯೆ ಜಾಸ್ತಿ ಆಗ್ತಿದೆ, ಸಮಸ್ಯೆ ಕೂಡ ಕಡಿಮೆ ಆಗ್ತಿಲ್ಲ. ಇದು ನೀಟಾಗಿ ಗೊತ್ತಾಗ್ತಿದೆ, ಟ್ಯಾಕ್ಸ್ಗಳು ತಿಂತಾರದು. ಆದರೆ ಟ್ಯಾಕ್ಸ್ ಹಣ ಈ ಈ ವ್ಯವಸ್ಥೆಗಳಿಗೆ ಬಳಕೆ ಆಗ್ತಾ ಇಲ್ಲ. ಈಗ ರೋಡ್ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಮೊನ್ನೆ ತಾನೆ ಒಂದು ಡೆಡ್ ಲೈನ್ ಕೊಟ್ಟಿದ್ರು DCM DK ಶಿವಕುಮಾರ್, 15 ದಿವಸದೊಳಗೆ ಎಲ್ಲ ರೋಡ್ಗಳಿಗೂ ಡಾಂಬರ್ ಹಾಕಬೇಕು ಅಂತೇಳಿ. ಆದರೆ 15 ದಿವಸದೊಳಗೆ ಡಾಂಬರ್ ಹಾಕಿದ್ದಾರೆ, ಬಟ್ ಆ ರೋಡ್ಗಳನ್ನು ನೋಡಿ ಹೆಂಗಿದೆ ಅಂತೇಳಿ. ಈಗಲೂ ಕೂಡ ನಾವು ಸುಮ್ಮನೆ ಗಾಡಿಲಿ ಹೋದ್ರೆ ನೀವು ತುಂಬ ಕಡೆ ಇದೆ, ತುಂಬ ಕಡೆ ಹಳ್ಳದಿಂಡ ಇದೆ, ಏನು ಮಾಡಿಲ್ಲ ಕರೆಕ್ಟಾಗಿ. ಅವರು ಎಲ್ಲಿ ಮೇಜರ್ ಏರಿಯಾಗಳು ಮಾತ್ರ ಅಲ್ಲಿ ಮುಚ್ಚಿದ್ದಾರೆ ಅಷ್ಟೇ. ನೀವು ಏರಿಯಾ ಬಿಟ್ಟು ದಾಟಿದ್ರೆ ಸ್ವಲ್ಪ ಒಂದು 5 ಕಿಲೋಮೀಟರ್ ದೂರ ಹೋದ್ರೆ ಬರೀ ಹಳ್ಳನೇ. ಎಷ್ಟು 2 ವೀಲರ್ ಡ್ಯಾಮೇಜ್ ಆಗುತ್ತೆ, ಎಷ್ಟು 4 ವೀಲರ್ ಡ್ಯಾಮೇಜ್ ಆಗುತ್ತೆ, 3 ವೀಲರ್ಸ್ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜ್ ಆಗೋ ಬಗ್ಗೆ ಯಾವನಾರು ನಮಗೆ ಸರ್ಕಾರ ಕೊಡ್ತಾರಾ? ಆಯ್ತಪ್ಪ, ನಮ್ಮ ಹಳ್ಳಿದಿಂದ ನಿಮ್ 2 ವೀಲರ್ ಡ್ಯಾಮೇಜ್ ಆಯ್ತು, ನಿಮ್ದು ಏನಾರು ಇಶ್ಯೂ ಆಯ್ತು, ತಗೊಳ್ರಿ ಆಯ್ತು, ಒಂದು 2-3% ಕೊಡ್ತೀನಿ ಸರ್ಕಾರದ ಕಡೆ ಅಂತ ಏನಾರು ಕೊಟ್ಟಿದ್ದಾರ? ಅವರು ಏನು ಇಲ್ಲ. ಹಳ್ಳ ನೋಡ್ತೀರಾ ಹೆಂಗಿರುತ್ತೆ ಹಳ್ಳ ಅಂತಂದ್ರೆ, ಅವ್ನ್ ಗ್ರಾಚಾರ ತಪ್ಪರ ಸತಕ್ತಾನ ಅವನು. ಹೌದು, ಇವಾಗ ನೋಡಿ ಟ್ರಾಫಿಕ್ ಈಗ ಬಿಟ್ಟಿದ ತಕ್ಷಣ ಸ್ಪೀಡ್ ಹೋಗ್ತಾರೆ, ಕಡಿಮೆ ಅಂದ್ರೆ 50-50 ಇರ್ತಾರೆ ಅವರು ಸ್ಪೀಡ್, ಅದ್ಮೇಲೆ ಹೋಗಕ್ಕಾಗಲ್ಲ ಬಿಡಿ. 50 ಸ್ಪೀಡ್ ಇರ್ತಾರೆ, ಆ 50 ಸ್ಪೀಡ್ ಅಲ್ಲಿ ಹೋಗ್ತಾ ಇದಂಗೆ ಹಳ್ಳ ಸಡನ್ ಆಗಿ ಬಂತು ಅಂತಂದ್ರೆ ಕಂಟ್ರೋಲ್ ತಪ್ಪತಾನೆ. ಈ ಕಡೆ ಯಾವ್ದೋ ಲೆಫ್ಟ್ ಅಲ್ಲಿ ಗಾಡಿ ಹೋಗ್ತಾ ಇರುತ್ತೆ, 4 ವೀಲರ್ ಹೋಗ್ತಾ ಇರುತ್ತೆ, ಬಸ್ ಹೋಗ್ತಾ ಇರುತ್ತೆ, ಅವನೇ ನಿಂಗೆ ತಿರುಗಿಸಿದ್ರೆ ಆಕ್ಸಿಡೆಂಟ್ ಆಯ್ತು, ಒಟ್ಟೋಯ್ತು, ಸಾವಾಯ್ತು ಅಲ್ಲಿ. ಖಂಡಿತ ಇವರಿಂದಾನೆ ಇವ್ರು ಕರೆಕ್ಟ್ ಆಗಿರೋ ಅದೇ ನಾ ಹೇಳೋದು. ವೀಕ್ಲಿ ಅಂದ್ರೆ ಅವ್ರು 6 ತಿಂಗಳು ಅನ್ಸ್ತಿ ಈ ತರ ಹೋಗಿ ಕ್ರಾಸ್ ಚೆಕ್ ಮಾಡ್ಲಿ, ನಿಜ ನೋಡ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಹಳ್ಳಗಳಾಗಿದೆ ಮುಚ್ಚಲಿ, ಎಷ್ಟೊದಾಗುತ್ತದ? ಅದು ಈ ತರ ಎಲ್ಲ ಜನಗಳೆಲ್ಲ ಹೇಳಿ ಸರ್ಕಾರಕ್ಕೆ ಒಂದಷ್ಟು ಉಗಿದಾದ್ಮೇಲೆ ಆಮೇಲೆ ತಿರ್ಗಾ ಹೋಗ್ತಾರೆ ಅಂತಂದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಆ ಟೀಮ್ ಕೆಲಸ ಮಾಡ್ತಿಲ್ಲ, ಆ ಟೀಮ್ ಮೇಲೆ ಅವರು ಆಕ್ಷನ್ ತಗೊಳ್ಬೇಕು. ಅವರು BBMP ಯಾರು ಟೀಮ್ ಇದೆ, ಸರ್ವೆ ಟೀಮ್ ಏನಿದೆ, ಅವ್ರ ಮೇಲೆ ಫಸ್ಟ್ ಆಕ್ಷನ್ ತಗೊಳ್ಬೇಕು. ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ನಿನ್ನಿಂದ ಜನಗಳು ನಮಗ್ ಬೈದಿದ್ದಾರೆ, ನಮಗ್ ಅಧಿಕಾರಿಗಳು ಮಕ್ಕುಗಿದ್ದಾರೆ, ನೀವ್ ಯಾಕೆ ಕೆಲಸ ಮಾಡ್ತಿಲ್ಲ? 6 ತಿಂಗಳು ಒಂದ್ಸತಿ ಹೋಗಿ ಸರ್ವೆ ಮಾಡಿ. ನಮಗೊಂದು ವಾರ್ಡ್ ಅಂತ ಇರುತ್ತೆ, ಆ ವಾರ್ಡ್ ಅಲ್ಲಿ
ಹೋಗ್ರಿ ಏರಿಯಾದಲ್ಲಿ ಇನ್ನೇನು ಕೆಲಸ ಅವ್ರಿಗೆ ಹೋಗಿ ಆಯ್ತು ಒಂದ್ ಎರಡು ಅವರ್ ಸ್ಪೆಂಡ್ ಮಾಡಿ ಸಾಕು ಸುಮ್ಮನೆ ಸುತ್ತಾಡ್ಕೊಂಡ್ ಬನ್ನಿ ನಾವು ಗಾಡಿ ಕೊಡ್ತೀವಿ ಪೆಟ್ರೋಲ್ ನಾವೇ ಹಾಕ್ಸ್ತೀವಿ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಡ್ ಬನ್ನಿ ಎಲ್ಲ ಕಾಣುತ್ತಾ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಡಾಂಬರ್ ಅದೇನೋ ತಗೊಂಬನ್ನಿ ಕ್ಲಿಯರ್ ಮಾಡಿ ಹಾಕೋಯ್ತಲ್ವಾ ಕೆಲಸ ಅದಕ್ಕಂತಾನೆ ಇಂಜಿನಿಯರ್ಸ್ ಗಳಿರ್ತಾರೆ ಸಾಕಷ್ಟು ಆಫೀಸರ್ ಗಳಿರ್ತಾರೆ ಅವ್ರು ಏನು ಆಫೀಸ್ ಅಲ್ಲಿ ಸುಮ್ಮನೆ ಕೂತಿರ್ತಾರೆ ರೋಡ್ ಅಲ್ಲಿ ಕೆಲಸ ಮಾಡ್ಬೇಕು ಇಂಜಿನಿಯರ್ ಏನು ಕೆಲಸ ಮಾಡ್ತಾರೆ ಅಂದ್ರೆ ಹೊಸ ಮನೆ ಕರೆದಿರ್ತಾರೆ ನೋಡಿ ಪರ್ಮಿಷನ್ ಬರ್ತಾರಲ್ಲ ಅವರು ಹೊಸ ಮನೆಗೆ ಏನಾರು ಹಾಕ್ಸ್ಕೊಡ್ಬೇಕು ಅಂತ ಅಲ್ಲೊಂದು ದುಡ್ಡು ಓಡ್ಕೊಂತಾರೆ ಆರಾಮಾಗಿ ಅವ್ರು ಇದುವರೆಗೂ ಸರ್ವೆ ಅಂತ ಇಲ್ಲಿ ಇಂಜಿನಿಯರ್ ಯಾವ ಇಂಜಿನಿಯರ್ ಕಾಣಿಸಿಲ್ಲ ನಾವು ರೋಡ್ ಅಲ್ಲಿ ಯಾವ ಒಬ್ಬರು ಇಂಜಿನಿಯರ್ ನೋಡಿದಿರಾ ನಾವು ರೋಡ್ ಅಲ್ಲಿ ಕ್ಲೀನ್ ಮಾಡೋರು ಅಷ್ಟೇ ನೋಡ್ತೀವಿ ನೀಟಾಗಿ ಕ್ಲೀನ್ ಮಾಡೋರು ನೋಡ್ತೀವಿ ಅಷ್ಟೇ ಹೊರತು ಇಂಜಿನಿಯರ್ ಅಧಿಕಾರಿಗಳು ಯಾರು ಕಾಣಿಸೋದಿಲ್ಲ ಯಾರು ಬರೋದಿಲ್ಲ ಅಲ್ಲ ಮೋರಿ ಅಗೀತಾ ಇದಾರೆ ಅಂದ್ರೆ ಜಸ್ಟ್ ಬಂದು ನೋಡೋದಿಲ್ಲ ಎಷ್ಟು ಮೋರಿ ಅಗ್ದಿದ್ದಾನೆ ಎಷ್ಟು ಒಂದು ರೋಡ್ ಕ್ಲಿಯರ್ ಮಾಡಿದಾನ ಅವನೇನ್ ಮಾಡ್ತೇವೆ ಒಂದು ರೋಡ್ ಮಾತ್ರ ಆಗ್ಬಿಟ್ಟಿರ್ತಾನೆ ಇನ್ನೊಂದು ರೋಡ್ ಎಲ್ಲೋ ಒಂದ್ ಕಡೆ ತೆಗ್ದಿರ್ತಾನೆ ಅಷ್ಟೇ ಎರಡು ರೋಡ್ ಕ್ಲಿಯರ್ ಆಯ್ತು ಅಂತ ಕೊಟ್ಬಿಡ್ತಾನೆ ಇಂಜಿನಿಯರಿಗೆ ನಿಮ್ ಬೇಕು ಅವನ್ಗೇನ್ ಬೇಕು ಒಂದಷ್ಟು ಹೊಡಿತಾರೆ ಅಮೌಂಟ್ ಅವ್ನ ಅಮೌಂಟ್ ಹಾಕೊಂತ ಜೋಬಲ್ಲಿ ಸೈನ್ ಹಾಕ್ತಂಗೆ ಕಳಿಸ್ತಾನೆ ಅದನ್ನ ಇನ್ನೊಬ್ರು ನೋಟ್ ಮಾಡೋರು ಯಾರು ಇಲ್ಲ ಫಸ್ಟ್ ಮೇಜರ್ ಆಗಿ ನೋಟ್ ಮಾಡಬೇಕು ಸರ್ಕಾರದವ್ರು ಏನ್ ಮಾಡ್ಬೇಕು ನಮ್ಮ ಅಧಿಕಾರಿಗಳು ಅವ್ರಿಗೆ ಮಕ್ಕುಗ್ದಿ ಕೆಲಸ ಮಾಡಿಸ್ಬೇಕು ನಿಜ ನಿಜ ಅದು ಆಗ್ಬೇಕು ಕೆಲಸ ಎಸ್ ಎಸ್ ಮೇಡಮ್ ಇನ್ನೊಂದು ಕಡೆಯಲ್ಲಿ ಮಳೆಗೆ ಜನರು ಕೂಡ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತೇಳಿ ಈಗ ನಾವು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ಮಂಗಳೂರು ಈಗ ಇಲ್ಲೆಲ್ಲ ಈ ಜಾಗಗಳನ್ನ ತಗೊಂಡ್ರೆ ಅಲ್ಲಿ ದಿನನಿತ್ಯ ಮಳೆ ಬರ್ತಾ ಇರುತ್ತೆ ಆದ್ರೆ ಆಗೋ ಕೆಲಸ ಆಗುತ್ತೆ ಜನ ನಿಲ್ಸೋದಿಲ್ಲ ಕೆಲಸ ನಿಲ್ಸೋದಿಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ ಕೊಡೆ ಅಥವಾ ರೈನ್ ಕೋಟ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಆದ್ರೆ ಬೆಂಗಳೂರಿನಲ್ಲಿ ಒಂದು ಅರ್ಧ ಗಂಟೆ ಮಳೆ ಬಂತು ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗೋರು ಲೇಟ್ ಆಗಿ ಹೋಗ್ತಾರೆ ಆದ್ರೆ ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ ನಾನು ಮಳೆ ಬಂದಿಲ್ಲ ನಾನು ಇವತ್ತು ಕೊಡೆ ತಂದಿಲ್ಲ ರೈನ್ ಕೋಟ್ ತಂದಿಲ್ಲ ಈ ರೀತಿಯಲ್ಲ ಈ ವಿಷಯಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್ ಸರ್ ಮೊದಲನೇದು ಬೆಂಗಳೂರು ವೆದರ್ ಒಂಥರ ಫ್ಯಾನ್ಸಿ ವೆದರ್ ಯಾವಾಗ ಬಿಸಿಲು ಜಾಸ್ತಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಸರ್ ನೀವು ಬೆಂಗಳೂರಲ್ಲೇ ಇದ್ದೀರಾ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಎರಡನೇದು ಈ ಎಲ್ಲ ಬೇರೆ ಜಾಗಗಳು ಹೇಳಿದ್ರಲ್ಲ ಅಲ್ಲಿ ಅಂಡರ್ ಪಾಸು ಫ್ಲೈಓವರು ಕಡಿಮೆ ಅಂಡರ್ ಪಾಸು ಫ್ಲೈಓವರ್ ಕಟ್ಟಬೇಕು ಅಂತ ರೋಡ್ ಕಿತ್ತಾಕೋದು ಕಡಿಮೆ ಆಮೇಲೆ ಸಣ್ಣ ಪುಟ್ಟ ಜಾಗ ಇರುತ್ತೆ ನಮ್ಮದು ಇದು ಹಳ್ಳಿ ನಮ್ಮದು ಇದು ಜಾಗ ಅಂತ ಜನರು ಸೇರಿಕೊಂಡು ಒಂದು ಒತ್ತಡ ಕ್ರಿಯೇಟ್ ಮಾಡ್ತಾರೆ ಬೇಗ ಬೇಗ ಮುಗಿಸಿ ಅಂತ ಇಲ್ಲಿ ಯಾರು ಸರ್ ಮಾಡ್ತಾರೆ ಇಲ್ಲಿ ಅಯ್ಯೋ ಇಷ್ಟು ದಿನ ಆದರೂ ಏನು ಕೆಲಸನೇ ನಡೆದಿಲ್ಲ ಅಂತ ಬೈಕೊಂಡು ಮನಸ್ಸಲ್ಲಿ ಕೊರ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಒಟ್ಟಾಗಿ ಒಂದು ಈ ಅಸೋಸಿಯೇಷನ್ಸ್ ಎಲ್ಲ ಫಾರ್ಮ್ ಮಾಡ್ತಾರಲ್ಲ ಆ ಥರ ಅಸೋಸಿಯೇಷನ್ ಫಾರ್ಮ್ ಮಾಡಿ ಇಲ್ಲ ಈ ಕೆಲಸ ಬೇಗ ಬೇಗ ಆಗಬೇಕು ಅಂತ ಎಷ್ಟು ಮಂದಿ ಹೋಗ್ಬಿಟ್ಟು ನಿಂತು ಆ ಬೇಡಿಕೆನ ಮುಂದಿಡ್ತಾರೆ ಅಧಿಕಾರಿಗಳ ಮುಂದೆ ಇನ್ನೊಂದು ಅಧಿಕಾರಿಗಳು ಸಿಕ್ಕಿದ್ರೆ ಸರ್ ನಮ್ದು ಇದೊಂದು ಕೆಲಸ ಮಾಡ್ಕೊಟ್ಬಿಡಿ ಅದೊಂದು ಕೆಲಸ ಮಾಡ್ಕೊಟ್ಬಿಡಿ ಅಂತ ವೈಯಕ್ತಿಕವಾಗಿರೋಂಥ ಕೆಲಸನ ಪಾಸ್ ಮಾಡ್ಕೊತಾರೆ ಬಟ್ ಅವ್ರ ಬಡಾವಣೆಗೋಸ್ಕರ ಇದು ಮಾಡಿ ಅಂತ ಕೇಳೋರು ಕಡಿಮೆ ಮಳೆ ಬಂದಾಗ ಸರ್ ಬೆಂಗಳೂರವರು ವಿ ಆರ್ ಪ್ರಿಪೇರ್ಡ್ ಪ್ರಿಪೇರ್ ಆಗಿದ್ದೀವಿ ಮಳೆ ಬಂತ ಯಾವ ಥರ ಪ್ರಿಪೇರ್ ಆಗಿದ್ದೀವಿ ಅಂತ 9 ಗಂಟೆಗೆ ಮನೆಯಿಂದ ಹೊರಡ್ಬೇಕಾ ಬೇಡಪ್ಪ ಎಲ್ಲಾದ್ರೂ ಸಿಗಾಕೊಂಡ್ಬಿಡ್ತೀನಿ ಟ್ರಾಫಿಕ್ ಅಲ್ಲಿ 7:30ಕ್ಕೆ ಹೊರಡೋಣ ಅಂತ ಇನ್ನ 6 ಗಂಟೆಗೆ ಮನೆಗೆ ತಲುಪಬೇಕಾ ಟ್ರಾಫಿಕ್ ಇರುತ್ತೆ ಪರವಾಗಿಲ್ಲ ಸ್ವಲ್ಪ ಬೇಗ ಆದ್ರೂ ರಜಾ ಆದ್ರೂ ಹಾಕ್ಬಿಟ್ಟು ಹಾಫ್ ಡೇ ಹಾಕ್ಬಿಟ್ಟು ಬೇಗ ಹೋಗೋಣ ಇಲ್ಲಾಂತಂದ್ರೆ ಪೀಕ್ ಅವರ್ ಮುಗಿಸ್ಬಿಟ್ಟು ಲೇಟ್ ಆಗಿ ಹೋದ್ರು ಪರವಾಗಿಲ್ಲ ಈ ಕಡೆ ಸ್ಟ್ರೈನು ಕಡಿಮೆ ಆಗುತ್ತೆ ಪೆಟ್ರೋಲು ಡೀಸೆಲ್ಲು ಸಿ ಎನ್ ಜಿನು ಖರ್ಚಾಗೋದು ಕಡಿಮೆ ಆಗುತ್ತೆ ಇನ್ನೊಂದು ಒಂದು ಮೈಂಡ್ ಅಲ್ಲಿ ಕಾಮ್ ಆಗಿರ್ತೀವಿ ಅಂತ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ 2-wheeler ಅಲ್ಲಿ ಇದ್ರೆ ರೈನ್ ಕೋಟ್ ಸಿಗ್ಲಿಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಕವರ್ ಅದು ಇದು ಅದನ್ನು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಆಮೇಲೆ ಇನ್ನೊಂಥರ ಪ್ರಿಪೇರ್ ಆಗಿದ್ದೀವಿ ಮಳೆ ಬರ್ತಾ ಇದೆ ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂತ ಫೋನ್ ಮಾಡಿ ಹೇಳ್ತೀವಿ ಇಲ್ಲ ಇಮೇಲ್ ಹಾಕ್ತೀವಿ ವಿ ಆರ್ ಆಲ್ಸೋ ಪ್ರಿಪೇರ್ಡ್ ಬಟ್ ನಾಟ್ ಇನ್ ಅ ಪಾಸಿಟಿವ್ ವೇ ಅವಾಯ್ಡ್ ಮಾಡೋದಕ್ಕೆ ಪ್ರಿಪೇರ್ ಆಗಿದ್ದೀವಿ ನಾವು ಮಳೆ ಬರ್ತಾ ಇದೆ ಅಂತಂದ್ರೆ ಆಗ್ಲೇ ಇಲ್ಲಿರೋ ಇಬ್ರು ಹೇಳಿದ್ರು ನನ್ನ ಗೆಳೆಯರು ಎಷ್ಟೊಂದು ಸ್ಟೆಪ್ಸ್ ಆಸ್ ನಾಗರಿಕವಾಗಿ ನಾಗರಿಕರು ಏನೇನು ಮಾಡ್ಬೋದು ಅಂತ ಅದೆಲ್ಲ ನಾವು ಮಾಡ್ತಿಲ್ಲ ಅವರು ಏನದು ಮರದ ಸುತ್ತಲು ಅದನ್ನು ಎಷ್ಟೊಂದ್ ಕಡೆ ಚೇಂಜ್ ಮಾಡಿದ್ದಾರೆ ಬಟ್ ಅಲ್ಲೇನಾಗಿದೆ ಗೊತ್ತಾ ಸರ್ ಡಂಪಿಂಗ್ ಪ್ಲೇಸ್ ಆಗಿದೆ ಕಸ ಹಾಕ್ತಾರೆ ಆಮೇಲೆ ಕಸ ತೆಗೀರಿ ಅಂತಂದ್ರೆ ಅದನ್ನ ಇಲ್ಲ ಟೆಂಡರ್ ಕೊಟ್ಟಿದೀವಿ ಅವ್ರು ಕೊಟ್ಟಿದೀವಿ ಇವ್ರು ಕೊಟ್ಟಿದೀವಿ
ಇಟ್ ಈಸ್ ಜಸ್ಟ್ ಒನ್ ಪ್ರಾಬ್ಲಮ್ ಲೀಡ್ಸ್ ಟು ಒನ್ ಮೋರ್ ಪ್ರಾಬ್ಲಮ್. ಇಲ್ಲಿ ಸೊಲ್ಯೂಷನ್ನೇ ಇಲ್ಲ. ಸೊಲ್ಯೂಷನ್ ಯಾಕಿಲ್ಲ ಅಂತಂದ್ರೆ ಈ ಅಧಿಕಾರಿಗಳು ಇದು ನಮ್ಮ ಜವಾಬ್ದಾರಿ, ನಮ್ಮ ಬಡಾವಣೆ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಂತಾ ಇಲ್ಲ. ಅಧಿಕಾರಕ್ಕೆ ಬಂದಿದೀವಿ ನಾವು, ಇದ್ರ ಗಟ್ಟಿಯಾಗಿ ಚೇರಲ್ಲಿ ಕೂತಿರ್ಬೇಕು ನಮ್ಮ ಅವಧಿ ಮುಗಿಯೋ ತನಕ. ಇನ್ನ ಪ್ರಾಬ್ಲಮ್ಸ್ ಬೆಂಗಳೂರಲ್ವಾ ಇದು, ಇವತ್ತೊಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಒಂದು ಪ್ರಾಬ್ಲಮ್ ಬರುತ್ತೆ, ನಾವೇ ನಿಂತು ಅಲ್ಲಿ ಸಾಲ್ವ್ ಮಾಡ್ಬೇಕಾ ಅಂತ ಮನಸ್ಥಿತಿ ಇರಬಹುದು. ಮೇಡಮ್ ಕಸ ತಗೊಳ್ಬೇಕಾದ್ರೂ ಅವ್ರು ದುಡ್ಡು ಕೊಟ್ಟನೆ ಕಸ ತಗೊಳ್ಳೋದು, ಹೌದು ಡಿಮ್ಯಾಂಡ್ ಮಾಡ್ತಾರೆ ಸರ್. ಮನೆಗೆ ಇಷ್ಟು ಅಂತ ದುಡ್ಡು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಕಸ ತಗೊಳ್ಳಲ್ಲ. ಅದೊಂದು ದುಡ್ಡು ಕೊಡೋದಕ್ಕೆ ಏನು ತೊಂದರೆ ಇಲ್ಲ, ಬಟ್ ಡಿಮ್ಯಾಂಡ್ ಮಾಡ್ತಾರೆ. 500 ರೂಪಾಯಿ ಕೊಟ್ರೆ 500 ರೂಪಾಯಿನ ಇನ್ನೇನು ಕೊಡೋದಿಲ್ವಾ, ಹಬ್ಬಕ್ಕೆ ಏನು ಕೊಡೋದಿಲ್ವಾ, ನ್ಯೂ ಇಯರ್ ಖುಷಿಯಿಂದ ಕೊಡೋಣ. ಆಯ್ತು, ಖುಷಿಯಿಂದ ಆಯ್ತು, ನಮ್ಗೂ ಆಯ್ತು, ನಮ್ಗೂ ಖುಷಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಖುಷಿಯಿಂದ ಕೊಡೋದು ಬೇರೆ. ಇವರು ಡಿಮ್ಯಾಂಡ್ ಕೊಟ್ಟಿಲ್ಲ ಅಂದ್ರೆ ಅದು ಮುಟ್ಟೋದಲ್ಲ. ಅದೊಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಸುನಿಲ್ ಅವರೇ, ಆಗ್ಲೇ ರಾಜಕಾಲುವೆ ಒತ್ತುವರಿ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಎಷ್ಟೆಲ್ಲ ಇನ್ನೂ ಕೂಡ ಒತ್ತುವರಿ ಆಗಿದೆ, ತೆರವು ಮಾಡುವಂಥ ಕೆಲಸ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಅಂತೇಳಿ. ಸರ್, ಒಂದೇನೆಂದ್ರೆ ಲೈಕ್ ಈಗ ನಮ್ಮ ಇತಿಹಾಸ ನೋಡಿದ್ರೆ, ನಮ್ಮ ವಿಜಯನಗರ ಅಂದ ತಕ್ಷಣ ಮೊದಲು ಎಲ್ರಿಗೂ ಕಣ್ಮುಂದೆ ಬರೋದು ಅವರ ವಾಸ್ತುಶಿಲ್ಪ ಹಂಪಿ ಅದು ಇದು ಅಂತ. ಬಟ್ ಆ್ಯಕ್ಚುಲಿ ವಿಜಯನಗರದವ್ರದ್ದು ಒಂದು ತುಂಬ ಅಂಡರ್ ರೇಟೆಡ್ ಆಗಿರೋ ವಿಷಯ ಏನಂದರೆ ಅವರ ಕಾಲುವೆಗಳು. ಸೊ ಆ್ಯಕ್ಚುಲಿ ವಿಜಯನಗರ ತುಂಬ ಪೀಕಲ್ಲಿ ಇದ್ದಿದ್ದೇನೆಂದರೆ ಅವರ ಈ ಒಂದು ನೀರಾವರಿ ವ್ಯವಸ್ಥೆಗೆ, ಅವ್ರು ಕಟ್ಟಿರೋ ಕೆರೆಗಳಾಗಿರ್ಬೋದು, ಮಾಡಿರೋ ಕಾಲುವೆಗಳಿಂದ ಆಲ್ಮೋಸ್ಟ್ 500 ವರ್ಷ ಅವರು ಸುಭಿಕ್ಷವಾಗಿ ರಾಜ್ಯ ಆಳ್ತಾರೆ. ಆ್ಯಂಡ್ ಆ ಕಾನ್ಸೆಪ್ಟಲ್ಲೇ ಬ್ಯಾಂಗ್ಳೂರಲ್ಲಿ ನಮ್ಮ ಕೆಂಪೇಗೌಡರು ರಾಜ್ ಕಾಲುವೆಗಳನ್ನ ತರ್ತಾರೆ. ಯಾಕಂದ್ರೆ ಲೈಕ್ ಅವ್ರು ಅಲ್ಲಿಂದನೇ ಬಂದಂಥವ್ರು. ಸೊ ಅವ್ರಿಗೆ ಸಾಮಂತ್ರ ಆಗಿತ್ಕೊಂಡು ಆಡಳಿತ ಮಾಡ್ತಂತ ಕೆಂಪೇಗೌಡರು ಅದನ್ನ ನೋಡಿಕೊಂಡೆ ಅವರು ಬ್ಯಾಂಗ್ಳೂರಲ್ಲಿ ಈ ರಾಜ್ ಕಾಲುವೆಗಳ ಕಾನ್ಸೆಪ್ಟ್ನ ಬಿಲ್ಡ್ ಮಾಡೋದು. ಸೊ ಹಾಗಿದ್ದಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಏನು ರಾಜ್ ಕಾಲುವೆಗಳು ನೋಡ್ತಿದ್ದೀವಿ ಅದು ಪ್ರತಿಯೊಂದು ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ್ಯಾವೆಲ್ಲ ಕೆರೆಗಳಿತ್ತು ಅದಕ್ಕೆ ಇಂಟರ್ಲಿಂಕ್ ಆಗಿದ್ದಂಥ ರಾಜ್ ಕಾಲುವೆಗಳು. ಸೊ ಒಂದು ಹೋಲ್ ಕನೆಕ್ಟಿವಿಟಿನ ಯಾವ ಬೇಸ್ ಮೇಲೆ ಪ್ಲಾನ್ ಮಾಡಿದ್ರು ಅಂದರೆ ಒಂದು ಕೆರೆ ಉಕ್ಕಿದ್ರೆ ಅಥವಾ ತುಂಬಿದ್ರೆ ಅದು ನೆಕ್ಸ್ಟ್ ಕೆರೆಗೆ ನೀರಿಗೆ ಲೈಕ್ ದಾರಿ ಮಾಡ್ಕೊಡ್ಬೇಕು, ಅಥವಾ ಕಾಲುವೆ ಮೂಲಕ ಇನ್ನೊಂದು ಕೆರೆ ತುಂಬಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮಂತ್ರಿ ಮಹಲ್ದು ಇಲ್ಲಿ ಏನು ನೋಡ್ತಿದ್ವಿ ಕಾಲುವೆಗಳಿತ್ತು. ಸೊ ಅದು ಆ್ಯಕ್ಚುಲಿ ತುಂಬಿದ್ರೆ ನಮ್ಮ ಮೆಜೆಸ್ಟಿಕ್ ಅಲ್ಲಿರೋ ಈ ಅಣ್ಣಮ್ಮ ಟೆಂಪಲ್ ನೋಡಿರ್ತೀರ ಅನ್ಸುತ್ತೆ, ಅಲ್ಲಿದ್ದಂಥ ಕೆರೆಗೆ ನೀರು ತುಂಬಿ ಆ ಕೆರೆ ನೀರು ಅಣ್ಣಮ್ಮ ದೇವಿ ಪಾದಕ್ಕೆ ತಲುಪಿದ್ರೆ ಕೆರೆ ಕೋಡಿ ಹೊಡಿತು ಅಂತ ಅರ್ಥ. ಸೊ ಈ ರೀತಿಯಾಗಿ ಲೈಕ್ ಕ್ಲಿಯರ್ ಆಗಿ ಪ್ಲಾನ್ ಆಗಿದಂತ ಒಂದು ಸಿಟಿ ಇದು. ನಮ್ಮ ಏನು ಬಸವನಗುಡಿ ನೋಡ್ತೀವಿ ನಾವು, ಅಲ್ಲಿ ನಂದಿ ಹತ್ರ ಉಕ್ಕುವಂತ ನೀರು ಬರುವಂತ ನೀರು ಇಲ್ಲಿ ಕಾಡು ಮಲ್ಲೇಶ್ವರ ಆಗಿ ಬರ್ತಿತ್ತು. ಸೊ ಅಲ್ಲಿಂದ ಬರುವಂತ ನೀರು ಮತ್ತೆ ಲೈಕ್ ನಮ್ಮ ಮಂತ್ರಿ ಮೋಲ್ ಹತ್ರ ಅದನ್ನ ಮೇದನಾಯಕನಹಳ್ಳಿ ಅಂತ ಕರಿತಿದ್ರು ಮೊದಲು, ಅದು ಇವಾಗ ಮಲ್ಲೇಶ್ವರ ಆಗಿರೋದಷ್ಟೇ. ಸೊ ಅಲ್ಲಿಂದ ಅದು ಇದು ನಮ್ಮ ಮೆಜೆಸ್ಟಿಕ್ ಹೋಗ್ತಿತ್ತು. ಅಲ್ಲಿ ಕೆಂಪಾಂಬುದಿ ಕೆರೆ, ನಮ್ಮ ಏನ್ ಕೆಂಪೇಗೌಡ ಬಸ್ ನಿಲ್ದಾಣ ನೋಡ್ತೀವಿ, ಆ ಕೆಂಪಾಂಬುದಿ ಕೆರೆಗೆ ತಲುಪ್ತಿತ್ತು. ಸೊ ಇದೆಲ್ಲದಕ್ಕೂ ಕನೆಕ್ಟಿವಿಟಿ ಇದ್ದಿದ್ದು ಯಾವ್ದಂದ್ರೆ ನಮ್ಮ ಕಾಲುವೆಗಳು. ಸೊ ಆ ಕಾಲುವೆಗಳನ್ನ ಇವತ್ತು ಯಾವ ರೀತಿ ಮಾಡಿದೀವಿ ಅಂತಂದ್ರೆ ಲೈಕ್ ಅದು ಒಂದು 10 ಅಡಿ 15 ಅಡಿ ಬರೋಂಥ ಕಾಲುವೆಗಳು ಇವತ್ತೆಲ್ಲ 2 ಅಡಿ 3 ಅಡಿ ಬಂದ್ಬಿಟ್ಟಿದೆ. ಅದು ನಮಗೆ ರಾಜ್ ಕಾಲುವೆ. ಒಂದೆರಡು ಟೈಲ್ಸ್ ಹಾಕಿದ್ರೆ ತುಂಬೋಗುವಂಥ ಕಾಲುವೆಗಳು ಇವಾಗ ನಮಗೆ ರಾಜ್ ಕಾಲುವೆಗಳಾಗಿ ಉಳ್ಕೊಂಡಿದೆ. ಆ್ಯಂಡ್ ರಾಜ್ ಕಾಲುವೆಗಳು ಯಾವುದಕ್ಕೆ ಯೂಸ್ ಆಗ್ತದೆ, ಕಸ ಡಂಪ್ ಮಾಡೋದಕ್ಕೆ, ಅಥವಾ ಈ ಕಾರ್ಖಾನೆಗಳಿಂದ ಬರುವಂಥ ಒಂದಷ್ಟು ನೀರುಗಳನ್ನ ಅಲ್ಲಿಗೆ ಸಪ್ಲೈ ಮಾಡೋದಕ್ಕೆ, ಅಥವಾ ನಮ್ಮ ಈ ಮನೆಗಳಲ್ಲಿ ಎದ್ದೋಗಿ ಕಸ ಹಾಕ್ತಕ್ಕೆ ಆಗದೆ ಇರೋರು ಫ್ಯಾಕ್ಟ್ರಿಗಳಿಗೋ ಅಥವಾ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಥ್ರೋ ಮಾಡೋದಕ್ಕೆ ಒಂದು ಜಾಗ ಬೇಕು, ಆ ಜಾಗಗಳಾಗಿ ರಾಜ್ ಕಾಲುವೆ ಉಳ್ಕೊಂಡಿದೆ. ಆ್ಯಂಡ್ ಇಲ್ಲಿ ನಾವು ಗೌರ್ಮೆಂಟ್ ಅವ್ರನ್ನ ನಾವೇನೇ ಇಂಪ್ಲಿಮೆಂಟ್ ಮಾಡಿ ಹಾಗೆ ಹೀಗೆ ಅಂತ ಅಂದರೂ ಕೂಡ ನಾವು ಆಸ್ ಅ ಸಿಟಿಸನ್ಸ್ ನಮ್ಮ ಕಸಗಳನ್ನ ಸಮರ್ಪಕವಾಗಿ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ದೇ ಇದ್ದಾಗ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಈಗ ಏನು ಮೋರಿನಲ್ಲಿ ನೀರು ಉಕ್ಕುತ್ತೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ವಿ, ಇದೆಲ್ಲ ಏನಕ್ಕಾಗುತ್ತೆ, ಯಾವುದೇ ಸಲ ಲೈಕ್ ಈ ಮೋರಿಗಳನ್ನ ಕ್ಲೀನ್ ಮಾಡಿದಾಗ ಕೂಡ ಅಲ್ಲಿ ಕಾಣಿಸೋದು 2 ಐಟಮ್ಸು, ಒಂದು ಮಕ್ಕಳು ಡೈಪರ್ಸು, ಇಲ್ಲ ಅಂದ್ರೆ ಲೈಕ್ ಪ್ಲಾಸ್ಟಿಕ್ ಕವರ್ಸ್ಗಳು. ಸೊ ಏನಕ್ಕೆ ಇದು ತುಂಬಾ ಕಾಣಿಸ್ತದೆ ಅಂದ್ರೆ ಅದನ್ನ ಎಲ್ಲೂ ಯೂಶಲಿ ನಾವು ಥ್ರೋ ಮಾಡ್ತಿಲ್ಲ. ಈಗ ಯಾರೋ ಕಾರಲ್ಲಿ ಹೋಗ್ತಿರ್ತಾರೆ, ಮಕ್ಕಳು ಡೈಪರ್ಸ್ ಹಾಕಿರ್ತಾರೆ, ಅಲ್ಲಿ ತೆಗೆದಿಸ್ತಾರೆ ಮೋರಿಗೆ. ಸೊ ಇದು ಏನಾಗುತ್ತೆ ಲೈಕ್ ಅಲ್ಲಿ ನೀರ್ನ ಫ್ಲೋನ ಕೂಡ ಕಟ್ ಮಾಡುತ್ತೆ, ಜೊತೆಗೆ ಕಸನ ಕೂಡ ಕಟ್ ಮಾಡುತ್ತೆ ಅದೇ ಸ್ಪಾಟ್ ಅಲ್ಲಿ. ಹಂಗಾಗಿ ಲೈಕ್ ಆ ನೀರು ಮುಂದಕ್ಕೆ ಹೋಗೋದನ್ನು ಕೂಡ ತಡೆಯುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಿರೋದರಿಂದ ಜನಗಳಿಂದಾನೆ ಇದು 2 ways ಇಂದ ಸಾಲ್ವ್ ಆಗ್ಬೇಕಿರೋ ಪ್ರಾಬ್ಲಮ್ಸ್. ಸೊ ಇದೆಲ್ಲದಕ್ಕೂ ಮೇನ್ ಆಗಿದ್ದ ಸೋರ್ಸ್ ಏನು, ರಾಜ್ ಕಾಲುವೆಗಳು. ಅದನ್ನ ಮುಚ್ಚಾಕಿ ನಾವು ಸೈಟ್ ಮಾಡ್ಕೊಂಡಿದೀವಿ, ಅದ್ರ ಮೇಲ್ಗಡೆ ಮನೆಗಳು ಕಟ್ಕೊಂಡಿದೀವಿ, ಅಟ್ ಲೀಸ್ಟ್ ಕೆಳಗಡೆ ನೀರು ಹೋಗೋ ತರನಾದ್ರೂ ಬಿಟ್ಟಿದೀವ ಇಲ್ಲ ಲೈಕ್, ಯಾಕಂದ್ರೆ ನಮಗೆ ಪಾಯಗಳು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಹಂಗಾಗಿ ಅದನ್ನು ಮುಚ್ಚಾಕಿದೀವಿ. ಇದನ್ನೆಲ್ಲ ಚೆಕ್ ಮಾಡ್ಬೇಕಾಗಿದ್ದ ಅಥಾರಿಟಿಗಳೇನಿದೆ ಅದು ಕಾಂಪ್ರಮೈಸ್ ಆಗ್ಬಿಟ್ಟಿದೆ. ಸೊ ಇವಾಗ ಯಾವುದೇ ಒಬ್ಬ ದೊಡ್ಡ ಸ್ಟಾರ್ ನಟ ಅಂತ ತಗೊಂಡ್ರು ಕೂಡ ಅವ್ರ ಮನೆ ಹೆಸರು ಬಂತು ಅಂದ ತಕ್ಷಣ BBMP ಅವ್ರು ನೋಟಿಸ್ ಕೊಡ್ತಾರೆ ಆ ನಟನ್ಗೆ, ಆ ಮನೆ ಮುಂದೆ ಬರೆದೋಗ್ತಾರೆ ಈ ಪ್ರಾಪರ್ಟಿ ರಾಜ್ ಕಾಲುವೆ ಒತ್ತುವರಿ ಆಗಿದೆ, ಹಂಗಾಗಿ ಇದನ್ನ ಲೈಕ್ ನಾವು
ತಡೆ ಹಿಡಿದಿದ್ದೀವಿ ಅಂತ ಅವರ ಬರ್ತ್ಡೇ ಪೋಸ್ಟರ್ ಆ ಒಂದು ಅಕ್ನಾಲೆಜ್ಮೆಂಟ್ ಮೇಲೆ ಬರುತ್ತೆ ಲೈಕ್ ಅದು ಮುಚ್ಚೆ ಹೋಯಿತು ಎಲ್ಲೋ ಲೈಕ್ 2 ವರ್ಷ ಆದರೂ ಕೂಡ ಅದನ್ನ ಅವರು ಬಿಬಿಎಂಪಿ ಅವರು ಏನು ಆಕ್ಷನ್ಸ್ ತಗೊಳ್ಳಲಿಲ್ಲ ಮನೆಯವರು ಅದನ್ನ ಎಲ್ಲೋ ತೋರಿಸ್ಕೊಳ್ಳಲಿಲ್ಲ ಬಿಕಾಸ್ ಅದು ಕರೆಕ್ಟ್ ಆಗಿ ಎಲ್ಲಿ ಬರ್ತಿದ್ರು ಬೋರ್ಡ್ ಅದರ ಮೇಲೆ ಹೋಗಿ ಅವರ ಬರ್ತ್ಡೇ ಬ್ಯಾನರ್ ನ ಪೇಸ್ಟ್ ಮಾಡಿದ್ರು ಸೋ ದಟ್ ಯಾರು ಗೊತ್ತಾಗಿಲ್ಲ ಇದೆ ವಿಚಾರವಾಗಿ ಒಬ್ಬ ಯೋಧನ ಮನೆಯ ಕಾಂಪೌಂಡ್ ವಿದ್ಯಾರಣ್ಯಪುರಂ ಅಲ್ಲಿ ಅನ್ಕೊಳ್ತೀನಿ ನಾನು ರಾಜಕಾಲುವೆ ಮೇಲೆ ಇದೆ ಅಂತ ಆ ಯೋಧನ ಮನೆ ಕಾಂಪೌಂಡ್ ಹೊಡಿತಾರೆ ಆದ್ರೆ ಹೀರೋ ಮನೆ ಟಚ್ ಮಾಡೋದಿಲ್ಲ ಸರ್ ಅದೆಲ್ಲ ಬಿಟ್ಬಿಡಿ ಸರ್ ಇವಾಗ ಆಕ್ಚುಲಿ ಲೈಕ್ ಈಗ ಮೊನ್ನೆ ಒಂದು ಏನೋ ನ್ಯೂಸ್ ಬಂತು ನಮ್ಮ ಬಿಬಿಎಂಪಿ ಕಡೆಯಿಂದ ಈ ಸ್ಟ್ರೀಟ್ ವೆಂಡರ್ಸ್ ಯಾರು ಕೂಡ ಈ ಸ್ಟ್ರೀಟ್ ಅಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಂ ಆಗಿರಬಹುದು ಬೇರೆ ಬೇರೆ ಕಡೆ ನೀವು ನೋಡಿರ್ತೀರಾ ಅನ್ಸೋದು ನ್ಯೂಸ್ ಚಾನೆಲ್ ಕವರ್ ಮಾಡಿರ್ತಾರೆ ಲೈಕ್ ಎಲ್ಲಾರನು ರಾತ್ರೋರಾತ್ರಿ ಲೈಕ್ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಬೆಳಿಗ್ಗೆ ಯಾರು ಕೂಡ ಅಲ್ಲಿ ಶಾಪ್ ಹಿಡಿದ ಹತ್ರ ಎತ್ತಿಸ್ಬಿಟ್ರು ಬಟ್ ಏನಾಗ್ತಿದೆ ಲೈಕ್ ಇವಾಗ ಕೇರ್ ಮಾರ್ಕೆಟ್ ಈ ತರ ಬಂದಾಗ ಎಲ್ಲಿ ಸ್ಟ್ರಾಂಗ್ ಅಸೋಸಿಯೇಷನ್ಸ್ ಇದಾವೆ ಎಲ್ಲಿ ಯಾರು ಅವರನ್ನ ಟಚ್ ಮಾಡಕ ಆಗಲ್ಲ ಫಾರ್ ಎಕ್ಸಾಂಪಲ್ ಎಲ್ಲಾ ಬಿಟ್ಬಿಡಿ ನಮ್ಮ ಮೆಜೆಸ್ಟಿಕ್ ಅಂಡರ್ ಪಾಸ್ ತಗೊಳ್ಳಿ ನೀವು ಸೊ ಒಬ್ಬ ಲಾಯರ್ ಅಲ್ಲಿ ಹೋಗಿ ಮೊಬೈಲ್ ನ ನೋಡ್ತಾರೆ ಅಂಡರ್ ಪಾಸ್ ಅಲ್ಲಿ ನೋಡ್ಬಿಟ್ಟು ಬೇಡ ಅಂತ ವಾಪಸ್ ಬರ್ತಾರೆ ಅಲ್ಲಿ ಇದ್ದು ಅಷ್ಟು ಜನ ಅವರಿಗೆ ಲೈಕ್ ಅಟ್ಯಾಕ್ ಮಾಡಿ ನೀನು ತಗೊಳ್ಳೇಬೇಕು ಮೊಬೈಲ್ ಟಚ್ ಮಾಡಿದ್ಯಾ ಅಂತ ಸೊ ಆ ಲಾಯರ್ ಯಾರು ನೀವು ಲೈಕ್ ಯು ಆರ್ ನಾಟ್ ಏನೋ ರಿಜಿಸ್ಟರ್ಡ್ ಎಂಟಿಟಿ ಟು ಸೆಲ್ ದಿ ಯೋರ್ ಹೆಂಗ್ ನೀವು ಸೆಲ್ ಮಾಡ್ತೀರಾ ಅಂಡ್ ಮೋರ್ ಓವರ್ ನನ್ನ ಮೇಲೆ ಹೆಂಗ್ ನೀವು ಟಚ್ ಮಾಡ್ತಿದ್ದೀರಾ ಅಂತ ಕೇಸ್ ಹಾಕ್ತಾರೆ ಸೊ ಅದನ್ನ ಸೋಕಾಲ್ಡ್ ಸೂಪರ್ ಕಾಫ್ ಅನ್ನಿಸ್ಕೊಳ್ಳೋ ಬ್ಯಾಂಗ್ಳೂರ್ನ ಒಬ್ಬ ಪೊಲೀಸ್ ಆಫೀಸರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಅವ್ರು ಎದುರ್ಕೊಂತಾರೆ ಕಂಪ್ಲೇಂಟ್ ತಗೊಳೋದಕ್ಕೆ ಯಾರ ವಿರುದ್ಧವಾಗಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಸೇಲ್ ಮಾಡೋ ಮೊಬೈಲ್ ಸೇಲ್ ಮಾಡೋ ಒಬ್ಬನ ಆಪೋಸಿಟ್ ಅಲ್ಲಿ ಸೊ ಅದನ್ನ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ ಡೈರೆಕ್ಟ್ ಈ ಪೊಲೀಸ್ನ ಕಟ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಅದಷ್ಟು ಅಂಡರ್ ಪಾಸ್ನ ಕ್ಲಿಯರ್ ಮಾಡ್ಬೇಕು ನೀವು ಅಲ್ಲಿ ಇಡಂಗಿಲ್ಲ ಅಂತ ಅವಾಗ ಲಾಯರ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಲಕ್ಷಾಂತರ ರೂಪಾಯಿ ಆಫರ್ ಬಂದಿದೆ ನಾವು ಈ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಅಂತ ಸೊ ಇಮ್ಯಾಜಿನ್ ಮಾಡಿ ಲೈಕ್ ಕರಪ್ಷನ್ಸ್ ಅನ್ನೋದು ಒಬ್ಬ ರೋಡ್ ಸೈಡ್ ಅಲ್ಲಿ ಮೊಬೈಲ್ ಮಾರೋನಿಂದ ಹಿಡಿದು ಒಬ್ಬ ಮಂತ್ರಿವರೆಗೂ ಇದೆ ಅಂತಂದ್ರೆ ಹೆಂಗ್ ಟಚ್ ಮಾಡ್ತೀರಾ ಯಾರನ್ನ ಟಚ್ ಮಾಡ್ತೀರಾ ಸೊ ಇಲ್ಲಿ ಎಂಡ್ ಆಫ್ ದಿ ಡೇ ಟಚ್ ಆಗ್ತಿರೋರು ಯಾರು ಅಂತಂದ್ರೆ ಈ ತರ ನೀವು ಹೇಳ್ದಂಗೆ ಯಾರೋ ಒಬ್ಬ ಯೋಧ ಆಗಿರ್ಬೋದು ಇಲ್ಲ ಯಾರೋ ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಆಗಿರ್ಬೋದು ಇಲ್ಲ ಏನೋ ಇನ್ಫ್ಲುಯೆನ್ಸ್ ಇಲ್ದಿರೋ ಜನಸಾಮಾನ್ಯರು ಟಚ್ ಆಗ್ತಿದ್ದಾರೆ ಬಿಟ್ರೆ ಇನ್ಫ್ಲುಯೆನ್ಸ್ ಅವ್ರು ಯಾರು ಕೂಡ ಯಾವ್ದ್ರಿಂದನೂ ಲೈಕ್ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿಲ್ಲ ಎಸ್ ಶಿವರಾಮ್ ಅವರೇ ನಮ್ಮ ನಾವು ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತೀವಿ ಆದ್ರೆ ಈಗ ಗಾರ್ಡನ್ ಸಿಟಿ ಹೋಗಿ ಕಾಂಕ್ರೀಟ್ ಸಿಟಿ ಆಗ್ತಾ ಇದೆ ಕಂಡು ಕಂಡಲ್ಲಿ ಕಾಂಕ್ರೀಟು ಇದರಿಂದಲೇ ಕೂಡ ಸಮಸ್ಯೆಗಳು ಉಲ್ಬಣಿಸ್ತಾ ಇದೆ ಏನು ಹೇಳ್ತೀರಾ ಏನಂತಂದ್ರೆ ಮೊದಲನೇದಾಗಿ ಇವರು ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂತ ನೋಡಿ ದುಬೈಲಿ ಇದೇ ರೀತಿ ಜೋರಾಗಿ ಮಳೆ ಆಯಿತು ವಿತ್ ಇನ್ 48 ಅವರ್ಸ್ ಅಲ್ಲಿ ಏನು ಮಾಡಿದ್ರು ಎಲ್ಲ ಕ್ಲಿಯರ್ ಮಾಡಿಬಿಟ್ರು ಎಲ್ಲೂ ಕಾಣಿಸಿಲ್ಲ ಹೇಗಿತ್ತು ದುಬೈ ಮೊನ್ನೆ ಹೆಂಗಿತ್ತು ಇವತ್ತಾಗಿದೆ ಅಂದರೆ ಆ ರೇಂಜಲ್ಲಿ ಅವರು ಬೇಗ ಬೇಗ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ ಅದಕ್ಕೇನು ಟೆಕ್ನಾಲಜಿ ಬೇಕು ಅದಕ್ಕೆ ಯಾವ ಥರ ಮೆಟೀರಿಯಲ್ಸ್ ಬೇಕು ಯಾವ ಥರ ಅದಕ್ಕೆ ಗಾಡಿಗಳು ಬೇಕಾಗುತ್ತೆ ಅದನ್ನ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅವ್ರ ಜನಗಳು ಕಟ್ಟೋ ಟ್ಯಾಕ್ಸ್ನ ಅವರು ಈ ರೀತಿ ಯೂಸ್ ಮಾಡ್ತಿದ್ದಾರೆ ಬಟ್ ನಮ್ಮಲ್ಲಿ ಯೂಸ್ ಮಾಡಬೇಕು ನಾವು ಕಟ್ಟೋ ಟ್ಯಾಕ್ಸ್ನ ಟೆಕ್ನಾಲಜಿ ಯೂಸ್ ಮಾಡಿ ತಗೊಳ್ಳಿ ಪರ್ಚೇಸ್ ಮಾಡಿ ಬೆಂಗಳೂರು ನಮ್ಗೆ ಎಂಥ ಊರು ನಮ್ಮದು ಏನು ಟೆಕ್ನಾಲಜಿನೇ ಇಲ್ಲ ಇಂಥ 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 ವಿಚಾರದಲ್ಲಿ ಏನೂ ಇಲ್ಲ ಬರೀ ಜಾಮ್ ಆಗುತ್ತೆ ಅದನ್ನ ಕ್ಲಿಯರ್ ಮಾಡ್ತಾರೆ ಅಷ್ಟೇ ಹಂಗಲ್ಲ ಟೆಕ್ನಾಲಜಿನ ಯೂಸ್ ಹಾಕಿ ಮಾಡ್ತಿಲ್ಲ ಇದನ್ನ ಬರ್ಬೇಕು ಇದು ಬರ್ಬೇಕು ಇದು ತರಬೇಕಿದು ಇನ್ನ ಹೋಗಿ ಬೇರೆ ಬೇರೆ ಕಂಟ್ರಿಗಳೆಲ್ಲ ಒಂದು ವಿಸಿಟ್ ಮಾಡಿಸಿ ಅಥವಾ ತಿಳ್ಕೊಳ್ಳಿ ಅಲ್ಲಿನ ತಗೊಂಬನ್ನಿ ಒಂದು ಡೆಮೋ ಕೊಡಿಸಿ ಈ ತರ ಇದ್ದಾಗ ಜನಗಳು ನೋಡ್ತಾರೆ ಅದನ್ನ ಕರೆಕ್ಟ್ ಆಗಿ ಮಾಡ್ತಿದ್ದಾರಪ್ಪ ಕಟ್ಟೋ ಟ್ಯಾಕ್ಸ್ ಇಲ್ಲಿ ಹೋಗ್ತಾ ಇದೆ ಜನಗಳಿಗೂ ಗೊತ್ತಾಗುತ್ತೆ ಆ ತರದ ಏನು ಡೆವಲಪ್ಮೆಂಟ್ ಇಲ್ಲ ನಿಜ 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 ಆದ್ರೆ ಈ ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ರೆ ಏನಾದರೂ ಬೇಕು ಟೆಕ್ನಾಲಜಿಗಳು ಇನ್ನೂ ಬೇಕು ಎನ್ನುವಂಥದ್ದು ವೆರಿ ಕ್ಲಿಯರ್ ಅಂತ ಹೇಳಿದ್ರೆ ಕಂಪೇರ್ ಮಾಡಬಹುದು ಬೇರೆ ಬೇರೆ ಸಿಟಿಗಳಿಗೆ ನಮ್ಮ ಸಿಟಿಯನ್ನು ಕಂಪೇರ್ ಮಾಡಿದಾಗ ಎಷ್ಟು ನಾವು ಡೆವಲಪ್ಡ್ ಆಗಿದ್ದೀವಿ ಆದರೆ ಅಲ್ಲಿ ಸಮಸ್ಯೆ ಆಗಲ್ಲ ಇಲ್ಲಿ ಸಮಸ್ಯೆ ಆಗುತ್ತೆ ಎನ್ನುವಂಥ ಸಂದರ್ಭ ಬಂದಾಗ ಇಲ್ಲೂ ಕೂಡ ಟೆಕ್ನಾಲಜಿಗಳು ವೆರಿ ಇಂಪಾರ್ಟೆಂಟ್ ಎನ್ನುವಂಥದ್ದು ಕರೆಕ್ಟಾಗಿ ಗೊತ್ತಾಗುತ್ತೆ ಮೇಡಮ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗ ಇಂಥ ವ್ಯವಸ್ಥೆಗಳನ್ನು ನೋಡಿದಾಗ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತೇಳಿ ಬೇರೆ ಬೇರೆ ಕಂಟ್ರಿಗಳಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಮ ಬೆಂಗಳೂರು ಮೇಲೆ ಅಂತ ಬರ್ತಾರೆ ಈ ವ್ಯವಸ್ಥೆಗಳನ್ನು ನೋಡಿದಾಗ ಅವ್ರ ಮನಸ್ಥಿತಿ ಹೆಂಗಾಗ್ಬೋದು ಮೇಡಮ್ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಗೆ ರಿಟರ್ನ್ಸ್ ಬರುತ್ತಾ ಅಥವಾ ಮುಂದೆ ಹೆಂಗೆ ಕಷ್ಟ ಆಗ್ಬೋದು ಅದೆಲ್ಲವೂ ಕೂಡ ಯೋಚನೆ ಬರೋದಿಲ್ವಾ ಹೇಗೆ ಮೇಡಮ್ ಸರ್ ಬೆಂಗಳೂರು ನಮ್ಮ ದೇಶದ ಒಂದು ಭಾಗ ಹೌದು ಬೆಂಗಳೂರಿಗೆ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂತಂದರೆ ಕಂಪೇರ್ ಮಾಡಿರ್ತಾರಲ್ವಾ ಅಲ್ಲಿ ಇಲ್ಲಿ ಎಲ್ಲ ಏನಿದೆ ಫಾರಿನ್ ಇಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ಎರಡೇ ಕಾರಣಕ್ಕೆ ಸರ್ ಒಂದು ಇಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ಜನ ಬೈ ಮಾಡ್ತಾರೆ ಇನ್ನೊಂದು ಲೇಬರ್ ಚೀಪ್ ಆಗಿದೆ ಇದೆರಡೇ ಕಾರಣಕ್ಕೆ ಬಟ್ ಇದು ಇಷ್ಟು ದಿನ ಒಂದು 10 ವರ್ಷದ ತನಕ ನಡೀತಾ ಇತ್ತು ಬಟ್ ಇವಾಗ ಅವ್ರು ಕೇಳೋದು ಅವ್ರದ್ದು ಡಿಮ್ಯಾಂಡು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಂದ್ರೆ ಬೆಂಗಳೂರು ಆಗ್ಲೇ ಕಳ್ಕೊಂಡಿದೆ ಹೈದರಾಬಾದ್ ಕಳ್ಕೊಂಡಿದೆ ಮೈಸೂರು ಕಳ್ಕೊಂಡಿದೆ ಡೆಲ್ಲಿ ಕಳ್ಕೊಂಡಿದೆ ನೋಯ್ಡಾಗೆ ಗುರ್ಗಾವ್ಗೆ ಎಷ್ಟೊಂದು ಕಂಪನೀಸ್ ಅಲ್ಲಿಗೆ ಶಿಫ್ಟ್ ಆಗೋಯ್ತು ಪರ್ಮನೆಂಟ್ಲಿ ಬಟ್ ಇನ್ನೊಂದು ನಮ್ಮ ಭಾರತೀಯರಲ್ಲಿ ಒಂದು ಮನಸ್ಥಿತಿ ಇದೆ ಅತಿಥಿ ದೇವೋಭವ ಅಂತ
ಎಷ್ಟೊಂದು ಜನ ಬರ್ತಾರೆ ಕೆಲವರು ಎನ್ ಆರ್ ಐ ಅವರು ಬರ್ತಾರೆ 10 ವರ್ಷ 15 ವರ್ಷ ಆಗಿರುತ್ತೆ ಭಾರತ ಬಿಟ್ಟು ವಾಪಸ್ ಬಂದ್ಬಿಟ್ಟು ಅವರು ಹೇಳೋದು ಅಯ್ಯೋ ಹಿಂದೆ ಹೆಂಗಿತ್ತು ಹಂಗೇ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ ಆದರೆ ಪ್ರಾಬ್ಲಮ್ ಯಾವುದು ಸಾಲ್ವ್ ಆಗಿಲ್ಲ ಇದಕ್ಕೆ ನಾವು ಭಾರತಕ್ಕೆ ಬರೋಲ್ಲ ನನ್ನ ಕಸಿನ್ಸ್ ನನಗೆ ಹೇಳಿದ್ದಾರೆ ಇಲ್ಲಿ ಬರೋದು ನಿಮ್ಮನ್ನೆಲ್ಲ ಭೇಟಿಯಾಗೋಕ್ಕೆ ನಮ್ಮ ಊರಿಗೆ ಹೋಗೋದಕ್ಕೆ ಅಲ್ಲೊಂಚೂರು ನಮ್ದೇನೇನು ಜಾಗ ಇದೆಯೋ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ದಟ್ಸ್ ಇಟ್ ಅಷ್ಟೇ ಎಸ್ ಇಷ್ಟರ ಮಟ್ಟಿಗೆ ವ್ಯವಸ್ಥೆ ಬಂದಿದೆ ಸುನಿಲ್ ಅವರೇ ಇನ್ನೊಂದು ಕಡೆ ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಸಚಿವರೆಲ್ಲ ಮಾಡ್ಕೊಂಡು ತಿರುಗ್ತಾರೆ ಆದರೆ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಸರಿ ಅಂದ್ರೆ ನಮ್ಮ ಮೂಲಗಳನ್ನ ಮರೆತು ನಾವೇನೇ ಮಾಡಕೋದ್ರು ಎಡವಟ್ ಆಗುತ್ತೆ ಹೌದು ಸೊ ಬೆಂಗಳೂರನ್ನ ಕಟ್ಟಿದ ಯಾವ ಬೇಸ್ ಮೇಲೆ ಅಥವಾ ಕಟ್ಟಿದ ಯಾವ ರೀತಿ ಅನ್ನೋದು ನಾವು ಮರೆತು ನಾವೇನೇ ಮಾಡಕೋದ್ರು ತಪ್ಪಾಗುತ್ತೆ ಸೊ ಆಕ್ಚುಲಿ ಬೆಂಗಳೂರು ಏನಿದೆ ಲೈಕ್ ನೋಡಕೋದ್ರೆ ಬೇರೆ ಸಿಟೀಸ್ಗೆ ಕಂಪೇರ್ ಮಾಡಿದ್ರೆ ಹೈಟ್ ತುಂಬ ಇದೆ ನಮ್ಮ ಬೆಂಗಳೂರು ಏನು ಪೀಕ್ ಲೆವೆಲ್ ಏನಿದೆ ತುಂಬ ಹೈಟಲ್ಲಿದೆ ಸೊ ಹಂಗಿದ್ದಾಗ ಇಲ್ಲಿ ಮಳೆನೂ ತುಂಬ ಸಾಮಾನ್ಯವಾಗಿ ಆಗುತ್ತೆ ಚಳಿನೂ ತುಂಬ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ ನಮ್ಗೆ ಅಂತ ಬರ ಏನೋ ತುಂಬ ಫೀಲ್ ಆಗಲ್ಲ ಕಂಪ್ಯಾರಿಟಿವ್ಲಿ ಬಟ್ ಕ್ಲೈಮೇಟ್ ಚೇಂಜ್ ಇಂದ ಲೈಕ್ ಅದು ಕೂಡ ಆಗ್ತದೆ ಸೊ ಆಕ್ಚುಲಿ ಬೆಂಗಳೂರು ಇವಾಗ ಬ್ರ್ಯಾಂಡ್ ಬೆಂಗಳೂರು ಏನು ಅನೌನ್ಸ್ ಮಾಡಿದ್ದಾರೆ ಡಿ ಕೆ ಶಿ ಅವರು ಅವರೇ ಒಂದು ಪ್ರಾಜೆಕ್ಟ್ನ ಕೂಡ ಅನೌನ್ಸ್ ಮಾಡಿದ್ರು ಏನಂದ್ರೆ ಕಾವೇರಿದು ಆರನೇ ಹಂತದ ಯೋಜನೆ ಅಂತ ಅದ್ರ ಪ್ರಕಾರ ಅವ್ರು ಏನು ಪ್ಲಾನ್ ಮಾಡಿದ್ರು ಅಂದರೆ ಲೈಕ್ ಒಂದು ಬೆಂಗಳೂರಲ್ಲಿ ಇವಾಗ ಏನು ಪ್ರಾಬ್ಲಮ್ ಆಯಿತು ಲಾಸ್ಟ್ ಟೈಮ್ ನೀರಿಂದು ಕ್ರೈಸಿಸು ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಕಾವೇರಿ ನೀರನ್ನ ಆರನೇ ಹಂತದಲ್ಲಿ ತೊಗೊಂಡ್ಬರ್ತೀವಿ ಬೇರೆ ಬೇರೆ ಕಡೆ ಅಂತ ಅದೇ ಟೈಮಲ್ಲಿ ಅವ್ರು ಇನ್ನೊಂದು ಹೇಳಿದ್ರು ಏನಂದರೆ ಲೈಕ್ ಈಗ ಪ್ರೆಸೆಂಟ್ ಏನಿದೆ ಮಳೆ ನೀರಿನ ಅಭಾವಗಳು ಅಥವಾ ಲೈಕ್ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗ್ತದೆ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಬಟ್ ಸಕ್ಸಸ್ಫುಲಿ ಐ ಥಿಂಕ್ 10 ಡೇಸ್ ಬ್ಯಾಕಿನ ಅವರು ಆರನೇ ಹಂತದ ಯೋಜನೆನ ಸ್ಟಾರ್ಟ್ ಮಾಡಿದ್ರು ಬಟ್ ಮಳೆ ನೀರಿನ ಈ ಒಂದು ಸಮರ್ಪಕವಾದ ಏನೋ ಬಳಕೆನ ಎಲ್ಲೂ ಕೂಡ ಅವರು ಜಾರಿಗೆ ತರಲೇ ಇಲ್ಲ ಸೊ ಯಾಕಂದ್ರೆ ಲೈಕ್ ಮಳೆ ಬಂದಿರಲಿಲ್ಲ ಬೆಂಗಳೂರಿಗೆ ಅಥವಾ ಈ ರೀತಿಯ ಒಂದು ವಿಟ್ನೆಸ್ನ ಮಾಡಿರಲಿಲ್ಲ ಇದೆಲ್ಲೋ ಕೇರಳಲ್ಲೇನೋ ಆಗುವಂಥ ಒಂದಷ್ಟು ಕ್ಲೈಮೇಟ್ ಚೇಂಜಸ್ಗೆ ಬೆಂಗಳೂರು ಎಫೆಕ್ಟ್ ಆಗುತ್ತೆ ಅಂದರೆ ಅದೇ ರೀಸನ್ ಬಿಕಾಸ್ ಆಫ್ ದ ಏನೋ ಪೀಕ್ ಏನಿದೆ ನಮ್ದು ಹೈಟ್ ಏನಿದೆ ಅದಕ್ಕೋಸ್ಕರ ಇದಾಗ್ತದೆ ಬಟ್ ಇದು ಯಾವುದನ್ನು ಅನಲೈಸ್ ಮಾಡಿದೆ ನಾವು ಜಸ್ಟು ಎನ್ಲಾರ್ಜ್ ಮಾಡಿಕೊಂಡು ರಾಮನಗರನ ಬೆಂಗಳೂರಿಗೆ ಸೇರಿಸ್ತೀವಿ ಇನ್ಯಾವುದೋ ಒಂದು ಲೈಕ್ ಆ ಕಡೆ ಬಂದು ಇನ್ಯಾವುದೋ ಒಂದು ಏರಿಯಾನ ಬೆಂಗಳೂರಿಗೆ ಸೇರಿಸ್ತೀವಿ ಅಲ್ಲಿ ನಮಗೆ ಪೊಲಿಟಿಕಲಿ ಅಡ್ವಾಂಟೇಜ್ ಆಗುತ್ತೆ ಅದು ಅಥವಾ ಅಲ್ಲಾರೋ ನಮ್ಮ ಕಡೆಯವ್ರು MLA ನಿಲ್ಲಿಸ್ಕೋಬೋದು ಇಲ್ಲ ಕಾರ್ಪೊರೇಟರ್ಗಳು ನಮಗೆ ಜಾಸ್ತಿ ಬರ್ತಾರೆ ಆ ಕಡೆ ಈ ಕ್ಯಾಲ್ಕುಲೇಷನ್ಸಲ್ಲೇ ನಾವು ಪೊಲಿಟಿಕಲಿ ಲೈಕ್ ಮೂವ್ ಆಗ್ತಿದ್ರೆ ಏನೂ ಕೂಡ ಯೂಸ್ ಇಲ್ಲ ಬ್ಯಾಂಗ್ಳೂರ್ ಏನಿದೆ ಇಲ್ಲಿ ಟ್ಯಾಕ್ಸ್ ಅಂತ ನೋಡಿದ್ರು ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ನಮ್ಮ ಬ್ಯಾಂಗ್ಳೂರಿಂದ ಬರುತ್ತೆ ಅಥವಾ ಲೈಕ್ ಯಾವುದೇ ರೀತಿ ಫೆಸಿಲಿಟೀಸ್ ನೋಡಿದ್ರು ಕೂಡ ನಮ್ಗೆ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಈ ಒಂದು ಸಿಸ್ಟಮ್ನ ನಾವು ಡೆವಲಪ್ ಮಾಡಬೇಕೇ ಹೊರತು ಅಥವಾ ಇನ್ನೂ ಎನ್ರಿಚ್ ಮಾಡಬೇಕೇ ಹೊರತು ನಾವು ಅದನ್ನು ಎನ್ಲಾರ್ಜ್ ಮಾಡೋದು ತುಂಬ ತಪ್ಪು ನಿಜ ಸೊ ಇಲ್ಲಿ ಎನ್ರಿಚ್ಮೆಂಟೇ ಆಗದೆ ಬರೀ ಎನ್ಲಾರ್ಜ್ಮೆಂಟ್ ಕಡೆ ನಾವು ಗಮನ ಕೊಡ್ತಾ ಹೋದ್ರೆ ಏನಾಗುತ್ತೆ ಲೈಕ್ ಇರೋ ಪ್ರಾಬ್ಲಮ್ಸ್ ಹಾಗೆ ಇರುತ್ತೆ ಆ್ಯಂಡ್ ಅಲ್ಲಿ ಕೂಡ ಹೊಸ ಹೊಸ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಎಂಡ್ ಆಫ್ ದ ಡೇ ಗೌರ್ಮೆಂಟ್ಗೆ ಅದನ್ನು ಟ್ಯಾಕಲ್ ಮಾಡಲಾ ಅಥವಾ ಇದನ್ನು ಟ್ಯಾಕಲ್ ಮಾಡಲಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಿದ್ದಾಗ ಇಲ್ಲಿ ನಮ್ಮತನ ಅನ್ನೋದನ್ನ ನಾವು ಉಳಿಸ್ಕೋಬೇಕು ಆಸ್ ಅ ಸಿಟಿಸನ್ಸ್ ಆಗಿ ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮೇನ್ ಪ್ರಾಬ್ಲಮ್ ಆಗೋದೇ ಅದು ತುಂಬ ಏನು ಔಟ್ಸೈಡಿಂದ ಬಂದಿರೋರಾಗಿರೋದ್ರಿಂದ ಇದು ನಮ್ಮೂರಲ್ಲ ಏನಾದರೂ ನನಗಿದು ಸೂಟ್ ಆಗುವಂಥ ಪ್ರಾಬ್ಲಮ್ ಅಲ್ಲ ಇದು ನಾನು ಸಾಲ್ವ್ ಮಾಡಬೇಕಾಗಿರೋ ಪ್ರಾಬ್ಲಮ್ ಅಲ್ಲ ಅಂತ ಇದೇ ಒಂದು ಪ್ರಾಬ್ಲಮ್ ಯಾವುದೋ ಒಂದು ಹಳ್ಳಿಲಾದರೆ ಅಲ್ಲಿರೋ ಅಷ್ಟು ಜನ ಒಟ್ಟಾಗಿ ಮಾಡ್ತಾರೆ ಯಾಕಂದರೆ ನಾಳೆ ಅವ್ರು ಅಲ್ಲೇ ಉಳ್ಕೊತಾರೆ ಬಟ್ ಇಲ್ಲಿ ಬರೋರೆಲ್ಲರಿಗೂ ಕೂಡ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮೈಂಡ್ ಸೆಟ್ ವೈಸಲ್ಲಿ ನಾನೇನಿರೋಲ್ಲ ಇಲ್ಲಿ ಲೈಕ್ ನಾನು ಬಂದಿರೋ ಕೆಲಸಕ್ಕೋಸ್ಕರ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋದ್ರೆ ಆಯ್ತು ಇವತ್ತು ನನ್ನ ಮನೆಗೆ ತಲುಪಿದ್ರೆ ಸಾಕು ರೋಡ್ ಹೆಂಗಿದ್ರೆ ಏನು ಅನ್ನೋದೊಂದು ಬರುತ್ತೆ ಅದೇ ನಿಮ್ಮೂರಲ್ಲಿ ಏನಾದರೂ ಆದರೆ ಲೈಕ್ ಎಂಡ್ ಆಫ್ ದ ಡೇ ಎಲ್ಲ ಹುಡುಗರು ಸೇರ್ಕೊಂಡು ಗಲಾಟೆ ಮಾಡ್ತಾರೆ ಯಾಕಂದರೆ ನಮ್ಮೂರಲ್ಲಿ ರೋಡಿಂಗ್ ಆಗಿದೆ ನಮ್ಮೂರಲ್ಲಿ ಒಂದು ಮೋರಿ ಕರೆಕ್ಟಾಗಿಲ್ಲ ಅಥವಾ ನಮ್ಮೂರಲ್ಲಿ ಒಂದು ಕಾಲುವೆಗಳು ಹಿಂಗೆ ಮುಚ್ಚಾಕಿದ್ದಾರೆ ಯಾರೋ ಹೊಡ್ಕೊಂಡಿದ್ದಾರೆ ಅಂತ ಸೊ ಲಾಸ್ಟ್ ಟೈಮ್ ನಾವು ಹಿಂಗೆ ಅದೊಂದು ನಮ್ಮ NGO ಕಡೆಯಿಂದ ಒಂದು ಕೆರೆನ ರಿನೋವೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋದು ಸೊ ಇಡೀ ಊರವರು ಅದನ್ನು ಅಪೋಸ್ ಮಾಡಿದ್ರು ಏನಕ್ಕಂದ್ರೆ ಲೈಕ್ ಒಂದಷ್ಟು ಕೆರೆಗಳನ್ನ ರಿನೋವೇಟ್ ಮಾಡಬೇಕಾದ್ರೆ ಮಣ್ಣು ತೆಗೆದು ಬೇರೆ ಕಡೆ ಹಾಕಬೇಕು ಆ ಮಣ್ಣನ್ನ ತೆಗೆದು ಬೇರೆ ಕಡೆ ಹಾಕಿದಾಗ ಮಳೆ ಬಂದಾಗ ಆ ಮಣ್ಣು ಮತ್ತೆ ಅವ್ರ ಹೊಲಗಳಿಗೆ ಹೋಗಿ ಸೇರಿಕೊಂಡ್ರೆ ಅಲ್ಲಿ ಉಳುಮೆಗೆ ಕಷ್ಟ ಆಗುತ್ತೆ ಅಂತ ಸೊ ಈ ರೀತಿ ಫಾಸ್ಟ್ ಫಾರ್ವರ್ಡ್ ಆಗಿ ಥಿಂಕ್ ಮಾಡ್ತಾರೆ ಹಳ್ಳಿ ಜನ ಬಟ್ ನಮ್ಮ ಸಿಟಿನಲ್ಲಿ ಯಾರು ಈ ಲೆವೆಲ್ಗೆಲ್ಲ ಯೋಚನೆ ಮಾಡೋದೇ ಇಲ್ಲ ಅದೋ ಒಂದು ರೋಡ್ ಅಗೀತಿದ್ದಾರೆ ಅಂದ್ರೆ ಎಷ್ಟು ದಿನಕ್ಕೆ ಕ್ಲಿಯರ್ ಮಾಡ್ಕೊಡ್ತಾರೆ ಇದನ್ನ ಅಥವಾ ಏನಕ್ಕೆ ಅಗೀತಿದ್ದಾರೆ ಅಂತ ಯಾರು ನಿಂತ್ಕೊಂಡು ಕ್ವಶನ್ ಮಾಡಲ್ಲ ರೋಡ್ ಅಗೀತಿದ್ದಾರೆ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ ಅವರು ನೋಡ್ಕೊಂಡು ಹೋಗ್ತಾರೆ ಇನ್ನೊಬ್ರು ನೋಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಯಾವ ಕಂಪ್ಲೀಟ್ ಆಗುತ್ತೆ ಏನಕ್ಕೆ ಮಾಡ್ತಿದ್ದಾರೆ ಯಾವ ಡಿಪಾರ್ಟ್ಮೆಂಟಿಂದ ಅಗೀತಿದ್ದಾರೆ ಯಾರು ಕ್ವಶನ್ ಮಾಡಲ್ಲ ಯಾಕಂದ್ರೆ ನನ್ನೂರಲ್ಲ ಅಥವಾ ನನ್ನ ಮೂಲತಃ ಸ್ಥಳ ಅಲ್ಲ ಇದು ಸೊ ಹಂಗಾಗಿ ಲೈಕ್ ನಾನು ಇಲ್ಲಿ ಉಳ್ಕೊಂತೀನಿ ಎಲ್ಲ ಮಾಡ್ತೀನಿ ಬಟ್ ನಂದು ಅಂತ ನಾನು ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ಬಿಹೇವಿಯರ್ ಕೂಡ ಜನಗಳಲ್ಲಿ ಬಂದ್ಬಿಟ್ಟಿದೆ ಇದೆಲ್ಲ ಕೂಡ ದೂರ ಆದರೆ ಮಾತ್ರ ಬೆಂಗಳೂರಿಗೆ ಒಂದು ಒಳ್ಳೆ ಏನೋ ಫೆಸಿಲಿಟೀಸ್ಗಳು ಡೆವಲಪ್ ಆಗುತ್ತೆ ವೆಲ್ 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 ಶಿವರಾಮವರೇ ಕೊನೆಯದಾಗಿ ಈ ಸಮಸ್ಯೆಗಳೆಲ್ಲ ಸರಿ ಹೋಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತೇಳಿ ಅದೇ ನಾನು ಹೇಳ್ದಂಗೆ ಸರ್ವೆ ಮಾಡಬೇಕು ಅಂತ ಬಂದು ಟೀಮಲ್ಲಿ ವರ್ಕ್ ಆಗಿದ್ರೆ ಯಾವ ರೀತಿ ಮಾಡಬೇಕಂದ್ರೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅಲ್ಲೋಗಿ ಎಂಟೈರ್ ಟೀಮ್ ಹೋಗಬೇಕು ಎಂಟೈರ್ ಟೀಮ್ ಹೋಗಿ ಆ ಡ್ರೈನೇಜ್ ಸಿಸ್ಟಮ್ನ ಚೇಂಜ್ ಮಾಡಬೇಕು ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಟೈಮ್ ತೊಗೊಂಡು ಮಾಡಬೇಕು
ಆತರ ಮಾಡಿದ್ರೆ ಅಧಿಕಾರಿಗಳು ಇವರನ್ನ ಇವರ ಮೇಲೆ ತರಾಟೆ ತಗೊಳ್ಳಬೇಕು. ಹೌದು, ಇವರ ಮೇಲೆ ತರಾಟೆ ತಗೊಂಡ್ರೆ ಅವರು ಹೋಗಬೇಕು. ಅಲ್ಲೋ ಈ ತರ ಇದ್ರೆ ಖಂಡಿತ ಸರೋಗತಿ ಇಲ್ಲ ಅಂತಂದ್ರೆ ಈ ಬಿಡಿ ಇದೆ ಎರಡು ದಿನದ ಕತೆ ತಾನೇ, ಮತ್ತೆ ನೋಡೋಣ ನಾಳೆ ಯಾವಾಗ ಅಂತಂದ್ರೆ ಖಂಡಿತ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಇದು ಆ ಟೀಮ್ ಅಲ್ಲಿ ಕೆಲಸ ಮಾಡಿಸಬೇಕಾಗಿರೋದು ಅಧಿಕಾರಿಗಳ ಕೆಲಸ ಆಗಿರೋದು. ಸರ್ಕಾರ ಆಗಲಿ ಈಗ ಎಲ್ಲರೂ ಕೂಡ ಹೇಳ್ತಾರೆ ಒಂದಷ್ಟು ಯೋಜನೆಗಳು, ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಆದ್ರೆ ಇಲ್ಲಿ ಚರಂಡಿ ವ್ಯವಸ್ಥೆನೇ ಸರಿಯಾಗಿಲ್ಲ, ಇನ್ನೇನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತ ಹೇಳಿ. ಖಂಡಿತ ಅದನ್ನ ಫಸ್ಟ್ ಇದನ್ನ ಮಾಡಬೇಕು. ಇಂಜಿನಿಯರ್ ಗಳು ಸರಿಯಾಗಿ ಪ್ಲಾನ್ ಅನ್ನು ಯೂಸ್ ಮಾಡಿ ರೋಡ್ ಮಾಡ್ತಾ ಇದ್ರಾ ಇಲ್ವಾ ಅಂತ. ಇಲ್ಲ ಇಲ್ಲ, ಅಂದ್ರೆ ಹಳೆಯದನ್ನ ಹೊಸದಾಗಿ ಏನು ಲೆವೆಟ್ ಮಾಡ್ತಾರೆ, ಮೇಜರ್ ಆಗಿ ಇದು ಮಾಡಬೇಕು ಅವರು. ಹೌದು, ಈ ಪ್ಲಾನಿಂಗ್ ಕರೆಕ್ಟ್ ಆಗಿದ್ರೆ, ಡ್ರೈನೇಜ್ ಸಿಸ್ಟಮ್ ಪ್ಲಾನಿಂಗ್ ಕರೆಕ್ಟ್ ಆಗಿದ್ರೆ ಎಲ್ಲ ಸಮಸ್ಯೆ ಕರೆಕ್ಟ್ ಆಗಿರುತ್ತೆ. ಅಲ್ಲೇನು ಹಳ್ಳ ದಿಣ್ಣೆ ಏನಿರುತ್ತೆ, ಕೆಲವೊಂದು ಏರಿಯಾಗಳು ಹಳ್ಳ ಇರೋದಿಲ್ಲ, ಸ್ಟ್ರೈಟ್ ಆಗಿರುತ್ತೆ, HSR ಲೆವೆಟ್ ನೋಡಿ ತುಂಬಾ ಅಲ್ಲಿ ಇರುತ್ತೆ. ಬಟ್ ಅದು ಈ ತರ ಅಲ್ಲ, ಬೇರೆ ಏರಿಯಾ ತರ ಇಲ್ಲ, ಅದು ಹಳ್ಳ ದಿಂಡೆ ಆತರ ಇಲ್ಲ, ಅದು ನೇರವಾಗಿದೆ. ಆತರ ಜಗದಲ್ಲಿ ಯಾವ ರೀತಿ ಮನೆ ಕಟ್ಕೊಳ್ಬೇಕು, ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಪ್ಲಾನಿಂಗ್ ರೋಡಿಂಗ್ ಎಲ್ಲ ಚೇಂಜ್ ಮಾಡ್ಬೇಕು. ನೇರವಾಗಿದ್ರೆ ಸ್ವಲ್ಪ ಹಳ್ಳ ದಿಂಡೆ ಮಾಡಿಸ್ಬೇಕು, ಆ ಪ್ಲಾನಿಂಗ್ ಕರೆಕ್ಟ್ ಆಗಬೇಕು. ಆ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ಈ ತರ ಸಮಸ್ಯೆ ಹೋಗುತ್ತೆ. ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ? ಮೇಡಮ್, ಒಂದ್ ವಾರದ ಮಳೆಗೆ ನಾವು ತತ್ತರಿಸಿ ಹೋಗಿದೀವಿ. ಆದ್ರೆ ಇನ್ನೊಂದು ವಿಷಯ, ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ರೈನ್ ಫಾಲ್ ಬೀಳೋದು ಭಾರತದಲ್ಲೇ, ಚಿರಾಪುಂಜಿ ಮೇಘಾಲಯದಲ್ಲಿ. ಅಲ್ಲಿರೋ ಜನ ಆರಾಮಾಗಿದಾರಲ್ಲ ಸರ್, ಒಂಚೂರು ನೋಡ್ಬಿಟ್ಟು ಬೆಂಗಳೂರಲ್ಲಿ ಇರೋ ಅಧಿಕಾರಿಗಳು ಅಲ್ಲಿ ಹೋಗಿ ಸರ್ ಹೇಳ್ದಂಗೆ ಸ್ವಲ್ಪ ಸರ್ವೆ ರಿಸರ್ಚ್ ಮಾಡಿ ಇಲ್ಲಿ ನಮ್ಗೇನು ಹೆಲ್ಪ್ ಆಗುತ್ತೋ ಅದನ್ನ ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿ ಒಂದು. ಎರಡನೇದು, ನಾಗರಿಕರಾಗಿ ನಮಗೆ ಇದು ನಮ್ಮದು ಸಿಟಿ, ನಾವು ಸಹ ಒಂದು ಒಳ್ಳೊಳ್ಳೆ ಥರ ನಮ್ಮ ಸಿಟಿನ ರೆಪ್ರೆಸೆಂಟ್ ಮಾಡಬೇಕು. ನಾವು ವೇಸ್ಟ್ನ ಡಿಸ್ಪೋಸ್ ಮಾಡೋದಿರಲಿ, ಅಥವಾ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡೋದಿರಲಿ, ಅಥವಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಈ ಎಲ್ಲ ಒತ್ತಡಗಳನ್ನ ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ಪ್ರತಿಯೊಬ್ಬ ಸಿಟಿಸನ್ನು ತಗೊಂಡ್ರೆ ಈ ಸಮಸ್ಯೆಗಳು ಇವತ್ತು ಸಾರ್ಟ್ ಔಟ್ ಆಗಿಲ್ದಲೇ ಇರಬಹುದು, ಬಟ್ ಬೇಗ ಆಗುತ್ತೆ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸುನೀಲ್ ಅವರು, ಶಿವರಾಮ್ ಅವರು, ಮನ್ವಿತಾ ಮಾಸ್ಗೋಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯಿಂದ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಇಲ್ಲಿ ಎಲ್ಲರ ನಿರ್ಲಕ್ಷ್ಯವೂ ಕೂಡ ಇದೆ. ಜನರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಎಲ್ಲರ ನಿರ್ಲಕ್ಷ್ಯಗಳು ಕೂಡ ಎದ್ದು ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರು, ರಾಜ್ಯ, ಹೊರರಾಜ್ಯ, ದೇಶ ವಿದೇಶ ಇಲ್ಲಿನವರೆಲ್ಲ ಬಂದು ಇಲ್ಲಿ ನೆಲೆಸಿದ್ದಾರೆ. ಇಂಥ ಪರಿಸ್ಥಿತಿ ಆದಾಗ ಅವರ ಬಾಯಿಗಳಿಂದ ಕೇಳಿಬರುವಂಥ ಮಾತುಗಳು ಯಾವತ್ತೂ ಕೂಡ ಬರಬಾರ್ದು. ನಮ್ಮ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಮಳೆ ಪ್ರಕೃತಿ ಸಹಜ, ಬಂದೇ ಬರುತ್ತೆ ಮಳೆ, ಅದನ್ನು ತಡೆಯೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದರೆ ನಾವು ವ್ಯವಸ್ಥೆಗಳನ್ನು ಸರಿಯಾಗಿ ಇಟ್ಕೊಂಡಾಗ ಮಾತ್ರ, ಇಲ್ಲಿರುವಂಥ ಚರಂಡಿ ವ್ಯವಸ್ಥೆಗಳು, ಡ್ರೈನೇಜ್ ಸಿಸ್ಟಮ್ಗಳು ಸರಿಯಾದಾಗ ಇಂಥ ಸಮಸ್ಯೆಗಳು ಮರುಕಳಿಸೋದಿಲ್ಲ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.